ಇವತ್ತು ಕ್ವಿಜ್ ಏನಿದೆಯಾ ಅಂತ ನೋಡ್ಬೇಕಾದ್ರೆ ನಾನು ವಾಟ್ಸಪ್ ಅಲ್ಲಿ ಒಂದು ವಿಷಯ ಹಾಕಿದ್ದೆ, ಎಲ್ಲ ನೋಡಿದ್ರಾ? ನಿಮ್ಮ ಒಂದು ಪೆನ್ ಮತ್ತೆ ಬುಕ್ ನ ಇಟ್ಕೊಳ್ಳಿ ಅಂತ. ನೋಡಿದ್ವಿ ಬ್ರದರ್, ಇಟ್ಕೊಂಡಿದೀವಿ. ಇಟ್ಕೊಂಡಿದ್ರಾ? ಓಕೆ, ಗುಡ್. ಯಾರು ಇಟ್ಕೊಂಡಿಲ್ಲ? ಯಾರು ಇಟ್ಕೊಂಡಿಲ್ಲ? ಎಲ್ರು ಇಟ್ಕೊಂಡಿದ್ರಾ? ಎಸ್, ಗುಡ್ ಗುಡ್. ತುಂಬಾ ಸಂತೋಷ ಆಗ್ತಿದೆ. ಸೊ ಏನಂದ್ರೆ, ಇವತ್ತು ನಾನು ಒಂದ್ ಕೇಳುವಂತ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗಿಲ್ಲ, ನಿಮ್ ಉತ್ತರವನ್ನ ಅಲ್ಲಿ ಬರ್ದಿಟ್ಕೊಳ್ಳಿ. ಓಕೆ, ಎಕ್ಸೆಪ್ಟ್ ರೇಷ್ಮಾ ಸಿಸ್ಟರ್, ಅವ್ರಿಗೇನ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಅವ್ರು ಬಿಟ್ಟು ಮಿಕ್ಕಿದವ್ರು ಎಲ್ರಿಗೂ ಅವ್ರಿಗೆ ಆಯ್ತು ಅಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಬೇಡ. ಮಿಕ್ಕಿದವ್ರು ಎಲ್ರೆ ಏನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಉತ್ತರವನ್ನ ಬರ್ದಿಟ್ಕೊಳ್ಳಿ. ಓಕೆ, ಬರ್ದಿಟ್ಟು ಸೊ ಒಂದು 10 ಕ್ವಶನ್ಸ್ ಆದ್ಮೇಲೆ ಆ ಕ್ವಶನ್ಸ್ ಉತ್ತರ ಹೇಳ್ತೀನಿ. ಸೊ ನೀವು ಬರ್ದಿರೋಂತ ಉತ್ತರ ಕರೆಕ್ಟ್ ಇದ್ರೆ ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಓಕೆನಾ? ಅದರಿಂದ ಯಾರು ಹ್ಯಾಂಡ್ ರೈಸ್ ಮಾಡ್ಬೇಕಾಗಿಲ್ಲ. ಹ್ಯಾಂಡ್ ರೈಸ್ ಮಾಡುವಂತ ಒಂದು ವಿಷಯ ಇದೆ, ಅದು ಎಲ್ಲಂತ ನಾನು ಹೇಳ್ತೀನಿ, ಅವಾಗ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಆಯ್ತು. ಬಟ್ ಇವತ್ತು ಏನಪ್ಪ ನಮ್ಮ ಕ್ವಿಸ್ ಪ್ರೋಗ್ರಾಮ್ ಅಂದ್ರೆ ಟ್ರೂ ಆರ್ ಫಾಲ್ಸ್. ನಮ್ಮ ಕ್ವಿಸ್ ಪ್ರೋಗ್ರಾಮ್ ಅಲ್ಲಿ ಏನಿದೆ ಅಂದ್ರೆ ನಿಜವಾ ಸುಳ್ಳ, ಇದು ನಿಜನಾ ಸುಳ್ಳ ಅಂತ ಹೇಳ್ಬೇಕು ಅಷ್ಟೇ, ಇನ್ನೇನಿಲ್ಲ, ತುಂಬಾ ಸಿಂಪಲ್. ಹೌದು, ಇಲ್ಲಿ ಬರ್ದಿರೋಂತ ವಿಷಯ ನಿಜ, ಇದನ್ನ ಓದಿದ್ದೀನಿ ನಾನು, ಇದೇ ಇಲ್ಲಿ ನಡೆದಿದೆ, ಇದು ಕರೆಕ್ಟ್. ಇಲ್ಲ, ಈ ರೀತಿ ಇಲ್ಲ, ಬೇರೆ ತರ ಇದೆ. ಟ್ರೂ ಆರ್ ಫಾಲ್ಸ್? ನಮಸ್ತೆ ರವಿ ಬ್ರದರ್, ಹೇಳಿ. ಸ್ವಲ್ಪ ನಾನು ಹೊರಗಡೆ ಬಂದಿದ್ದೆ ಬ್ರದರ್, ಈ ಕಡೆ ಕಾರವಾಸ ಅಲ್ಲಿ ಡ್ರೈವ್ ಮಾಡ್ತೀನಿ. ಕ್ಲಾಸಸ್ ಕೇಳ್ತಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ಎಷ್ಟು ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರು ಅದನ್ನ ಮೇಂಟೈನ್ ಮಾಡಿ. ಇನ್ನೇನೋ ಸನ್ನಿವೇಶದಲ್ಲಿ ನೀವು ಹೊರಗಡೆ ಇರ್ತೀರಾ, ಡ್ರೈವಿಂಗ್ ಮಾಡ್ತಿದ್ರ, ಆಪ್ಷನ್ ನಿಮ್ಗೆ. ಬಟ್ ನೀವು ಕುತ್ಕೊಂಡಿದ್ದೀರಾ, ಮನೇಲಿ ಇದ್ರ ಅಂದ್ಮೇಲೆ ಅದನ್ನ ಆಗಿರ್ಬೇಕಾದ್ರೆ ಕೇಳುವಂತ ಪ್ರಶ್ನೆಗೆ ಯಾರು ಹೆಸರು ಹೇಳ್ಬೇಡ್ರಿ, ಹ್ಯಾಂಡ್ ರೈಸ್ ಮಾಡ್ಬೇಡಿ. ಪ್ರಶ್ನೆಗೆ ಇದು ಸರಿನಾ ತಪ್ಪ ಅಂತ ಬರ್ದಿಟ್ಕೊಳ್ಳಿ. ಪ್ರತಿ ಪ್ರಶ್ನೆಗೂ ಇದು ಸರಿ ಹೌದು ತಪ್ಪು ಅಂತ ಬರ್ದಿಟ್ಕೊಳ್ಳಿ. ಓಕೆನಾ? ಸೊ ತುಂಬಾ ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು, ನೋಡೋಣ. ಸೊ ಹೇಗಿರುತ್ತೆ ಮಟ್ಟು. ಓಕೆ, ನಾವು ಶುರು ಮಾಡೋಣ ನಮ್ಮ ಕ್ವಿಜ್ನ. ಸೊ ಇವತ್ತಿನ ಒಂದು ಕ್ವಿಜ್, ನಾನು ಮೊದ್ಲೇ ಹೇಳಿದೀನಿ ನಮ್ಮ ಕ್ವಿಜ್ ಪ್ರೋಗ್ರಾಮ್ ಇರುವಂತ ಒಂದು ಮುಖ್ಯವಾದ ವಿಷಯ ಇವತ್ತು ಟ್ರೂ ಆರ್ ಫಾಲ್ಸ್ ಅಲ್ವಾ? ಓಕೆ, ರೈಟ್, ಟ್ರೂ ಆರ್ ಫಾಲ್ಸ್. ಓಕೆ, ಮೊದಲನೇದಾಗಿ ನಾನು ಹೋಗ್ತೀನಿ, ಅದನ್ನ ಕೇಳ್ಕೊಳ್ಳಿ. ಕೇಳ್ಕೊಂಡು ನಿಮ್ಮ ಇದಕ್ಕೆ ನೀವು ಬರ್ದಿಟ್ಕೊಳ್ಳಿ. ನಾನು ನಿಮ್ಗೆ ಉತ್ತರ ಪ್ರಶ್ನೆ ಕೇಳಿದ್ಮೇಲೆ ನಿಮ್ಗೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ ನೀವು ಯೋಚನೆ ಮಾಡಕ್ಕೆ. ಸೊ 10 ಸೆಕೆಂಡ್ಸ್ ಆದ್ಮೇಲೆ ಮುಂದಿನ ಕ್ವಶನ್ಗೆ ಹೋಗೋಣ. ಓಕೆನಾ? ಕ್ವಶನ್ 1, ತಂದೆ ತಾಯಿಗಳನ್ನು ಹೊಡೆಯುವವನು ಖಂಡಿತವಾಗಿ ಸಾಯಬೇಕು. ತಂದೆ ತಾಯಿಗಳನ್ನು ಹೊಡೆಯುವವನು ಖಂಡಿತವಾಗಿ ಸಾಯಬೇಕು. ಅಂಡ್ ಹೀ ದಟ್ ಸ್ಮಿಟತ್ ಹಿಸ್ ಫಾದರ್ ಆರ್ ಹಿಸ್ ಮದರ್ ಶೆಲ್ ಬಿ ಶ್ಯೂರ್ಲಿ ಪುಟ್ ಟು ಡೆತ್. ಇಂಗ್ಲಿಷ್ ಅಲ್ಲಿದೆ. ತನ್ನ ತಾಪನೆ ಯಾವುದು, ತನ್ನ ತಾಯಿ ಯಾವುದು, ಅಡಿಕ್ಕಿರವ ನಿಶ್ಚಯವಾಗ ಕೊಲೆ ಸೆಯ್ಯಪಡಕಣ. ಇದು ನಿಜಾನ ಸುಳ್ಳ ಅಂದ್ರೆ ಇದು ಸತ್ಯದಲ್ಲಿ ಹೀಗೆ ಇದೆಯಾ, ಇಲ್ಲ ಇದು ಬೇರೆ ತರ ಇದೆಯಾ, ಈ ತರ ಇಲ್ಲ ಬೇರೆ ರೀತಿ ಇದೆಯಾ ಅಂದ್ರೆ ನೀವು ಬೇರೆ ಏನ್ ಬರಿಬೇಕಾಗಿಲ್ಲ, ಬೇರೆ ತರ ಹೇಗಿದೆ ಅಂತಲೂ ಬರಿಬೇಕಾಗಿಲ್ಲ. ಹೌದು, ನಿಜ ಅಂದ್ರೆ ನಿಜ ಅಂತ ಬರೀರಿ, ಸುಳ್ಳು ಅಂದ್ರೆ ಸುಳ್ಳು ಅಂತ ಬರೀರಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ ನೌ. 1, 2, 3, 4, 5, 6, 7, 8, 9, 10. ಗುಡ್, ಬಂದಿರಲ್ವಾ? ಯೆಸ್. ಓಕೆ ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದೀವಿ. ಒಬ್ಬ ಕಲ್ಲನ್ನು ಕಣ್ಣ ಕೊರೆಯುವಾಗ ಸಿಕ್ಕಿದ್ರೆ ಅವನನ್ನು ಹೊಡೆದು ಸಾಯಿಸುವವನ ರಕ್ತ ಸುರಿಸಬಾರದು. ಓಕೆ, ಒಬ್ಬ ಕಲ್ಲನ್ನು ಕಣ್ಣ ಕೊರೆಯುವಾಗ ಸಿಕ್ಕಿದರೆ, ಕಳ್ತನ ಮಾಡ್ತಾ ಇದ್ರೆ ಸಿಕ್ಬಿದ್ದ, ಅವನ್ನ ಒಬ್ಬ ಹೊಡೆದು ಸಾಯಿಸ್ಬಿಟ್ಟ, ಅವನ್ನ ಸಾಯಿಸ್ಬಾರ್ದು, ಅವನ್ ರಕ್ತ ಚೆಲ್ಬಾರ್ದು. ಅರ್ಥ ಆಗ್ತಿದ್ಯಲ್ಲ ಇದಿಲ್ಲಿ. ಇಫ್ ಎ ಥೀಫ್ ಬಿ ಫೌಂಡ್ ಬ್ರೇಕಿಂಗ್ ಅಪ್ ಅಂಡ್ ಬಿ ಸ್ಮಿಟನ್ ದಟ್ ಹೀ ಡೈ, ದೇರ್ ಶಿಲ್ ಬಿ ನೋ ಬ್ಲಡ್ ಬಿ ಶೇಡ್ ಫಾರ್ ಹಿಮ್ ಅಂತ ಇಂಗ್ಲಿಷ್ ಅಲ್ಲಿ ಇದೆ. ತುರುಡನ್ ಕಣ್ಣ ಮಿಡಿಗೆಯಲ್ಲಿ ಕಂಡುಪಿಡಿಕೆಪಟ್ಟು ಅಡಿಕೆಪಟ್ಟು ಸೆತ್ತಾಲ್ ಅವನ್ ನಿಮಿತ್ತಂ ರಕ್ತ ಬಲಿ ಸುಮರಾದು.
ಓಕೆ ಇದು ಇಲ್ಲಿರುವಂತ ವಿಷಯ ಇದು ನಿಜನಾ ಸುಳ್ಳಾ ಅಂತ ನೀವು ಐಡೆಂಟಿಫಿಕೇಶನ್ ಮಾಡಬೇಕು ನೀವು ಓದಿರ್ತೀರಾ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ ಓಕೆ ಯುವರ್ ಟೈಮ್ ಸ್ಟಾರ್ಟ್ ನೌ 1 2 3 ಅಷ್ಟು ಬೇಗ ಬರೆದ್ಬಿಟ್ಟಿದ್ರೆ ಎಲ್ಲರೂ 4 5 6 7 8 9 10 ಗುಡ್ ಓಕೆನಾ ಆಗಿದೆಯಾ ಎಸ್ ಬ್ರದರ್ ಎಸ್ ಬ್ರದರ್ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆ ವರ್ಷಕ್ಕೆ 3 ಸಾರಿ ನನಗೆ ಹಬ್ಬ ಮಾಡಬೇಕು ಎಸ್ ರೈಟ್ ವರ್ಷಕ್ಕೆ 3 ಸಾರಿ ನನಗೆ ಹಬ್ಬ ಮಾಡಬೇಕು 3 ಟೈಮ್ಸ್ ದೋ ಶಲ್ ಕೀಪ್ ಎ ಫೀಸ್ಟ್ ಅಂಟು ಮೀ ಇನ್ ದಿ ಇಯರ್ ವರ್ಷದಲ್ಲಿ ಮೂರು ತರ ಮೆನಕ್ಕೆ ಪಂಡ್ಯ ಸರಿಪೆಯಾಗ ಸೊ ಅಂದ್ರೆ ದೇವರು ಧರ್ಮಶಾಸ್ತ್ರವನ್ನು ಇಸ್ರೇಲ್ ಜನ ಕೊಟ್ಟಿದ್ದಾರೆ ಆ ಧರ್ಮಶಾಸ್ತ್ರ ಪ್ರಕಾರ ವರ್ಷಕ್ಕೆ 3 ಹಬ್ಬ ಆಚರಣೆ ಮಾಡಕ್ಕೆಲಿದ್ರ ಇಲ್ಲ ತುಂಬಾ ಆಯ್ತಾ ಸೊ ತುಂಬಾ ಇದ್ರೆ ಅದು ಬೇರೆ ವಿಷಯ ಬಟ್ 3 ಅಂದ್ರೆ ಹೌದು 3 ಅಂತಿದ್ರೆ ಸರಿ ಇಲ್ಲ ಅಂದಿದ್ರೆ ಇಲ್ಲ 3 ಗಿಂತ ಹೆಚ್ಚಿನ ಹಬ್ಬನ ದೇವರು ಆಚರಣೆ ಮಾಡಕ್ಕೆಲಿದ್ರು ಅಂತ ಇದ್ರೆ ಇದು ಸುಳ್ಳು ಆತರ ನೀವು ಮೆನ್ಷನ್ ಮಾಡ್ಬೇಕು ಅಷ್ಟೇ ಓಕೆನಾ ಕ್ವಶನ್ ನಂಬರ್ 3 ಗೆ ನಿಮ್ಮ ಆನ್ಸರ್ ನ ಬರೆದಿಟ್ಕೊಳ್ಳಿ ಯುವರ್ ಟೈಮ್ ಸ್ಟಾರ್ಟ್ ನೌ 1 2 3 4 5 6 7 8 9 10 ಸಮಗ್ರಿದೆ ಎಲ್ಲರದ್ದು ಆಗಿದೆಯಾ ಸೊ ಮೊದಲ ಹೇಗೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ವಿ ಸ್ವಲ್ಪ ಇವತ್ತು ಚೇಂಜ್ ಮಾಡಿದೀನಿ ಬಟ್ ಹ್ಯಾಂಡ್ ರೈಸ್ ಮಾಡುವಂತದ್ದು ಇದೆ ಸೊ ಅದನ್ನ ಏನ್ ಮಾಡೋಣ ನಾವು ಇನ್ನ ಇದನ್ನ ಕ್ವಿಜ್ 10 ಕ್ವಶನ್ ಅಂದ್ರೆ ಮತ್ತೆ ಒಂದೊಂದು ಇದಿದೆ ಅವಾಗ ಹೇಳ್ತೀನಿ ಓಕೆ ಸೊ ಮೂರನೇದಾಗಿದೆ ಈ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಆಗ ಮೋಶೆ ಆರೋನನು ನಾದಾಬನು ಅಭಿಹು ಇಸ್ರೇಲ್ ನ ಹಿರಿಯರಲ್ಲಿ 70 ಜನರು ಏರಿ ಹೋದ್ರು ಸೊ ದೇವ್ರು ಹೇಳ್ತಾರಲ್ವ ಹಾಗೆ ಬೆಟ್ಟಕ್ಕೆ ಹೇರಿ ಬರ್ಬೇಕು ಅಂದ್ಬಿಟ್ಟು ದೇವ್ರ ಹತ್ರ ಮಾತಾಡಕ್ಕೆ ದೇವ್ರ ಮಾತನ ಕೇಳಕ್ಕೆ ಹೋಗ್ಬೇಕಂತ ನೋಡ್ಬೇಕಾದ್ರೆ ಇಷ್ಟೊಂದ್ ಜನ ಹೇರಿ ಹೋಗ್ತಾರ ಹೋದ್ರ ಇದು ಸರಿ ಇದೆಯಾ ದೆನ್ ವೆಂಟ್ ಅಪ್ ಮೋಸಸ್ ಅನ್ ಆರೋನ್ ನಾದಾಬನ್ ಅಭಿಹು ಅಂಡ್ 70 ಆಫ್ ದಿ ಎಲ್ಡರ್ಸ್ ಆಫ್ ಇಸ್ರೇಲ್ ಇಂಗ್ಲಿಷ್ ಅಲ್ಲಿ ತಮಿಳಲ್ಲಿ ಪಿನ್ಬು ಮೋಸೆಯು ಆರೋನ್ ನಾದಾಬೂ ಅಭಿಯೂ ಇಸ್ರೇಲುಡೆಯ ಮೂಪ್ಪರಲ್ಲಿ 70 பேரும் ஏறி போய் ಇವೆಲ್ಲ ஏறி போனாங்கல சோ இவரೆಲ್ಲ ಹೋದ್ರಾ ಇಲ್ಲ ಇವರೆಲ್ಲ ಹೋಗ್ಲಿಲ್ಲ ಇಷ್ಟೇ ಹೋಗಿದ್ರು ಇದು ಸರಿಯಿಲ್ಲ ಅಂತ ಇದ್ರೆ ತಪ್ಪು ಅಂತ ಬರೆದಿಟ್ಕೊಳ್ಳಿ ಇಲ್ಲ ಕರೆಕ್ಟ್ ಇದೆ ಇವರೆಲ್ಲ ಹೋದ್ರು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಸರಿ ಅಂತ ಬರೆದಿಟ್ಕೊಳ್ಳಿ ಓಕೆ ಟೈಮ್ ಸ್ಟಾರ್ಟ್ ನೌ 1 2 3 4 5 6 7 8 9 10 ನಿಮ್ಗೆ ಏನೋ ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಮಾಡಕ್ ಹೇಳಿ ಬೇಕಾದ್ರೆ ನಾನು ರಿಪೀಟ್ ಮಾಡ್ತೀನಿ ನಿಮ್ಗೆ ಇದು ನಾನು ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ ಬರೀ ನೀವು ಹೇಳ್ತಿರೋದು ಅಂತ ಹೇಳಿದಾಗ ಬೇಕಾದ್ರೆ ರಿಪೀಟ್ ಮಾಡ್ತೀನಿ ಓಕೆನಾ ಹಲೋ ಓಕೆ ಓಕೆ ಅಲ್ವಾ ಎಲ್ರಿಗೂ ನಿಮ್ಗೆ ಅರ್ಥವಾಗಿದೆ ಓಕೆ ಗುಡ್ ಥ್ಯಾಂಕ್ ಯು ಸೊ ನೆಕ್ಸ್ಟ್ ಎಷ್ಟು ಪ್ರಶ್ನೆ ಆಗಿದೆ ಈಗ ನಾಲ್ಕು ಮುಗ್ದೋಯ್ತಾ ಓ ಹಂಗಾದ್ರೆ ತುಂಬಾ ಬೇಗ ಮುಗ್ದು ಬಿಡುತ್ತೆ ನೋಡೋಣ ರೈಟ್ ನೆಕ್ಸ್ಟ್ ಮೇಜನ್ನು ಹೊರುವುದಕ್ಕಾಗಿ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿ ಬಂಗಾರದಿಂದ ಹೊದಿಸಬೇಕು ಮೇಜನ್ನು ಹೊರುವುದಕ್ಕಾಗಿ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿ ಬಂಗಾರದಿಂದ ಹೊದಿಸಬೇಕು ಇಲ್ಲೆಲ್ಲಾದ್ರೂ ಒಂದು ಚಿಕ್ಕ ತಪ್ಪಾಗಿದ್ರು ಅದು ತಪ್ಪಂತಾನೆ ಬರುತ್ತೆ ಎಂಟೈರ್ ಅದು ಇದು ತಪ್ಪು ಅಂತ ಹೇಳ್ಬೇಕಾಗಿಲ್ಲ ಇದು ಮಾತ್ರ ತಪ್ಪು ಅಂತಲ್ಲ ಎಂಟೈರ್ ಅಲ್ಲಿ ಎಲ್ಲಾದ್ರೂ ಸ್ವಲ್ಪ ತಪ್ಪು ಬಂದ್ರು ಅಲ್ವಾ ನಮ್ಗೆ ಗೊತ್ತಿದೆಯಲ್ಲ ಸ್ವಲ್ಪ ಹುಲಿ ಸೇರಿಸಿದ್ರು ದೇವ್ರ ವಿಷಯದಲ್ಲೇ ಸತ್ಯದಲ್ಲೇ ಅದು ತಪ್ಪೇ ಆಗ್ಬಿಡುತ್ತೆ ಆ ರೀತಿ ಈ ಒಂದು ವಿಷಯದಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ತಪ್ಪು ಆದ್ರೂ ತಪ್ಪೇ ಆಗ್ಬಿಡುತ್ತೆ ಅದಕ್ಕೆ ಇದು ಸರಿನಾ ತಪ್ಪ ಅಂತ ನೀವು ಇದು ಮಾಡ್ಕೊಬೇಕು ಅಂತ ಶಾಲ್ ಮೇಕ್ ದಿ ಸ್ಟೇವ್ಸ್ ಆಫ್ ಶಿಟ್ಟಿಂಗ್ ವುಡ್ ಅಂಡ್ ಓವರ್ಲೈ ದೇಮ್ ವಿತ್ ಗೋಲ್ಡ್ ದಟ್ ದ ಟೇಬಲ್ ಮೇ ಬಿ ಬೋರ್ನ್ ವಿತ್ ದೆಮ್
தண்டுகளை சித்தி மரத்தினால் செய்து அவைகளை பொன் தகட்டால் மூட கடவாய் அவைகளை மேஜை சுமக்கப்பட வேண்டும் ஓகேனா இதோ நிமிங்க அர்த்த ஆகிருக்கு ಈ ಪ್ರಶ್ನೆ ನೀವು ಟಾಬನ ಕಡೆ ಕ್ಲಾಸ್ ನ ಕೇಳಿದ್ರೆ ನೀವೇನೋ ಸ್ಟಡಿ ಮಾಡಿದ್ರೆ ಇಲ್ಲ ಆನ್ಸರ್ ಮಾಡಿರ್ತೀರಾ ಓಕೆನಾ ಅದು ಯಾಕಂದ್ರೆ ದೇವರು ಮೋಶೆ ಕೇಳಿರ್ತಲ್ವಾ ನಿಮ್ಗೆ ಬೆಟ್ಟದಲ್ಲಿ ತೋರಿಸಿದ ಮಾದರಿ ಪ್ರಕಾರ ಮಾಡ್ಬೇಕು ಅದ್ರಲ್ಲಿ ಯಾವ್ದು ಮಿಸ್ಟೇಕ್ ಆಗ್ಬಾರ್ದು ಅನ್ಬಿಟ್ಟು ಆ ರೀತಿ ಇಲ್ಲ ಏನೋ ಮಿಸ್ಟೇಕ್ ಆದ್ರೂ ಅದು ಸರಿ ಇರಲ್ಲ ಓಕೆ ಟೈಮ್ ಸ್ಟಾರ್ಟ್ ನೋ ಟೈಮ್ ಮುಗಿತಾ ಮುಗ್ದಿಲ್ವಾ ಕೌಂಟ್ ಮಾಡ್ದಾ ಮಾಡಿಲ್ವಾ ಮಾಡಿಲ್ವಾ ಟೈಮ್ ಸ್ಟಾರ್ಟ್ ನೋ ನಿಮ್ಮ ಸಮಯ ಈಗ ಆರಂಭವಾಗುತ್ತಿದೆ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಏಟ್ ಟೆನ್ ಮುಗೀತು ಓಕೆನಾ ತುಂಬಾ ಈಸಿ ಅಕ್ಕ ಈಸಿ ಆಗಿದ್ಯಾ ತುಂಬಾ ಈಸಿ ಆಗ್ಬಿಡ್ತಲ್ವಾ ಇರ್ಲಿ 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 ಸ್ವಲ್ಪ ಚೇಂಜಸ್ ಸೊ ನೆಕ್ಸ್ಟ್ ಆರನೇ ಪ್ರಶ್ನೆ ಗೂಡಾರಕ್ಕೆ ಜಾಲಿ ಮರದಿಂದ ನಿಲ್ಲುವ ಹಲಿಗೆಗಳನ್ನು ಮಾಡಬೇಕು ಗೂಡಾರಕ್ಕೆ ಓಕೆ ಇಲ್ಲಿ ಗೂಡಾರ ಮತ್ತೆ ನಿಮ್ಗೆ ಇದು ಎಲ್ಲ ಗೊತ್ತಿರಬೇಕು ಅವಾಗ ಮಾತ್ರ ಇದು ಅರ್ಥ ಆಗುತ್ತೆ ಗೂಡಾರಕ್ಕೆ ಜಾಲಿ ಮರದಿಂದ ನಿಲ್ಲುವ ಹಲಿಗೆಗಳನ್ನು ಮಾಡಬೇಕು And thou shall make boards for the tabernacle of Shittim wood standing up. Vasasthalukku nimindirukkum palagigalaiyum Shittim marathal undu pannuvayaga. Okay, jali mara. Halage. Nimma samaya iga shuru aagtide. Ondu, eradu, mooru, naalku, aidu, aaru, yelu, entu, ombattu. ಹತ್ತು ನಿಮ್ಮ ಟೈಮ್ ನಿಮ್ಮ ಸಮಯ ಮುಕ್ತಾಯವಾಗಿದೆ ನಿಮ್ಮ ಟೈಮ್ ಓವರ್ ಆಗಿದೆ ಸೊ ಓಕೆನಾ ಎಲ್ಲ ಬರ್ದಿದ್ರಲ್ಲ ಬರಿತಾ ಇದ್ರ ತಾನೇ ಅದಕ್ಕೆ ಮೇನ್ ಅದೇ ಅದೇ ತುಂಬಾ ಇಂಪಾರ್ಟೆನ್ಸ್ ನಾನು ಬರೀ ಕೇಳಿದ್ರೆ ಒಂದು ವಿಷಯ ಇರುತ್ತೆ ಅದಕ್ಕೋಸ್ಕರ ಹೇಳಿದ್ದೀನಿ ನಿಮ್ ಬರಿತಾ ಇರಿ ಗುಡ್ 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 ಎಷ್ಟನೇ ಪ್ರಶ್ನೆ ಈಗ ಮುಗೀತು ಬ್ರದರ್ ಇವಾಗ ಸೆವೆಂತ್ ಓಕೆ ಸೆವೆಂತ್ ಬ್ರದರ್ ಸೆವೆಂತ್ 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 ಇವಾಗ ಸೆವೆಂತ್ ಬ್ರದರ್ ಯೋಳ್ ಸೆವೆಂತ್ ಒನ್ ಸೆವೆಂತ್ ಓಕೆ ಓಕೆ ಪೂರ್ವದ ಕಡೆಯಲ್ಲಿ ಅಂಗಳದ ಅಗಲವು ಮೂಡನದಲ್ಲಿ 50 ಮೊಳ ಇರಬೇಕು ಏನಪ್ಪ ಬೆರಿ ಲಕ್ಕಾನೆ ಮೊಳಗಿಲ್ಲ ಅಂತ ಹೇಳ್ತಾ ಇದ್ರು ತಿಳ್ಕೊಂಡ್ಬಿಡ್ರಿ ಇದೆಲ್ಲ ನಮ್ಗೆ ಆಲ್ರೆಡಿ ಸಬ್ಜೆಕ್ಟ್ ಆಗಿದೆ ಟ್ಯಾಬರ್ನಾಕಲ್ ಕ್ಲಾಸ್ ಅಲ್ಲಿ ಅದೇ ಪಾಯಿಂಟ್ ಅಲ್ಲಿ ಬಂದಿದೆ ಇನ್ನೊಂದ್ಸರಿ ಓದಿದ್ರೆ ಇನ್ನ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಪೂರ್ವದ ಕಡೆಯಲ್ಲಿ ಅಂಗಳದ ಅಗಲವು ಮೂಡನದಲ್ಲಿ 50 ಮೊಳ ಇರಬೇಕು ಅನ್ ದಿ ಬ್ರೆತ್ ಆಫ್ ದಿ ಕೋರ್ಟ್ ಆನ್ ದಿ ಈಸ್ಟ್ ಸೈಡ್ ಈಸ್ಟ್ ವರ್ಡ್ ಶಲ್ ಬಿ 50 ಕ್ಯೂಬಿಟ್ಸ್ ಸೂರ್ಯನ ಉದಿಕಿದ ದಿಸೆಯಾಗಿ ಕೀಳ್ಪಕ್ಕತ್ತಿನ ಪ್ರಕಾರಂ 50 ಮೂಲಂ ಅಗಲಮಾ ಇರಕ ವೇಂಡ ಕಾರ್ತಿಕ್ ಬ್ರದರ್ ಉಂಗಲುಕ್ಕು ತಮಿಳ್ ಉಂಗಲುಕ್ಕಾಗವೇ ತಮಿಳ್ ಓಕೆ ಬ್ರದರ್ ಪಾತ್ರಿಕರೇ ಓಕೆ 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 ಸಬರ್ ಕನ್ಫ್ಯೂಷನ್ ಆಯ್ಡ ಕೂಡ ಅಂತ ಅಲ್ಲಿ ಪೋಟ್ರಕ ಓಕೆ ಸೊ ನಿಮ್ಮ ಸಮಯ ಈಗ ಆರಂಭವಾಗುತ್ತಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೀವು ಬೇಕಾದ್ರೆ ತಪ್ಪು ಅಂತಿರೋದನ್ನ ಗೀಚ್ಬಿಡ್ಬೇಕಾದ್ರೆ ಬರ್ಕೊಳ್ಳಿ ಏನು ಮಿಸ್ಟೇಕ್ ಆಗಲ್ಲ ಆದ್ರೆ ಒಂದ್ಸರಿ ನಾನು 10 ಪ್ರಶ್ನೆ ಆದ್ಮೇಲೆ ಮುಗೀತು ಅಂದಾಗ ಎಲ್ಲ ಸ್ಟಾಪ್ ಮಾಡ್ಬೇಕು ಅಲ್ಲೇ ಯಾಕಂದ್ರೆ ಇವಾಗ ನೀವ್ ಏನ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ನೀವೇನೋ ಇಲ್ಲ ಇದು ಸರಿ ಇರುತ್ತೆ ಇಲ್ಲ ಇದು ತಪ್ಪು ಇರುತ್ತೆ ನೀವೇನ ಗೀಚ್ಕೊಂಡ್ರು ಏನೋ ಸಮಸ್ಯೆ ಇಲ್ಲ 10 ಪ್ರಶ್ನೆ ಆಯ್ತು ಎಲ್ರು ಬರೆಯೋದನ್ನ ನಿಲ್ಸಿ ಅಂದಾಗ ಎಲ್ಲ ನಿಲ್ಸ್ಬೇಕು ಅಷ್ಟ್ರೊಳಗೆ ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಏನೋ ಸಮಸ್ಯೆ ಓಕೆ ಈಗ ಬರ್ದಿರ್ತೀವಿ ಅಯ್ಯೋ ಸರಿ ಅನ್ಸಿರುತ್ತೆ ಮತ್ತೆ ಇಲ್ಲ ತಪ್ಪು ಅನ್ಸಿರುತ್ತೆ ಅಯ್ಯೋ ಬರ್ದ್ಬಿಡಿದನಲ್ಲ ಅಂತ ಬೇಕಾಗಿಲ್ಲ ಬೇಕಾದ್ರೆ ಇಲ್ಲ ಇದು ರಾಂಗ್ ಇದೆ ಸರಿ ಅಂತ ಬರ್ಕೊಳ್ಳಿ ಬಟ್ 10 ಕ್ವಶನ್ ಆಗೋರ್ಗು ಅದಾದ ನಂತರ ಏನು ಚೇಂಜ್ ಮಾಡ್ಕೋಬಿಡಿ ಓಕೆನಾ ಸೊ ಕ್ವಶನ್ ನೆಕ್ಸ್ಟ್ ಏಟ್ ಒನ್ ಶುದ್ಧ ಬಂಗಾರದ ತಗಡುಗಳನ್ನು ಮಾಡಿ ಮುದ್ರೆ ಕೆತ್ತುವ ಪ್ರಕಾರ ಕರ್ತನಿಗೆ ಪರಿಶುದ್ಧ ಎಂದು ಅದರ ಮೇಲೆ ಕೆತ್ತಬೇಕು ಶುದ್ಧ ಬಂಗಾರದ ತಗಡುಗಳನ್ನು ನೋಡಿ ಇದರಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ ಆಗಿದ್ರೆ ಅದು ಮಿಸ್ಟೇಕ್ ಆಗಿರುತ್ತೆ ಅದನ್ನ ಗಮನಿಸಿರ್ಬೇಕು ನೀವು
ಶುದ್ಧ ಬಂಗಾರದ ತಗಡುಗಳನ್ನು ಮಾಡಿ ಮುದ್ರೆ ಕೆತ್ತುವ ಪ್ರಕಾರ ಕರ್ತನಿಗೆ ಪರಿಶುದ್ಧ ಎಂದು ಅದರ ಮೇಲೆ ಕೆತ್ತಬೇಕು. ಸೊ ಇಲ್ಲಿ ಇನ್ನೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮಲ್ಲಿರುವಂತ ಬಿ ಎಸ್ ಐ ಬೈಬಲ್ ಇದೆಯಲ್ಲ, ಬಿ ಎಸ್ ಐ ಮತ್ತೆ ಇಲ್ಲಿ ಕೆ ಜೆ ವಿನ ರೆಫರ್ ಮಾಡಿ ನೀವು ಅದ್ರಲ್ಲಿ ಓದಿರ್ತೀರಾ, ಇದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಟ್ ಮೀನಿಂಗ್ ಓವರ್ ಆಲ್ ಒಂದೇ ಬರುತ್ತೆ. ಅದನ್ನ ಗಮನಿಸಿ, ನೀವೇನೋ ಅರ್ಥ ಮಾಡ್ಕೊಂಡಿದ್ರ ಆ ಒಂದು ಓದಿರೋದನ್ನ, ಅಲ್ಲೇನ್ ಓದಿರ್ತಾರೋ ಅಲ್ಲೇ ಇಲ್ಲಿರುತ್ತೆ, ಆ ಪಾಯಿಂಟ್ ಮಾತ್ರ ಇರುತ್ತೆ, ಅದನ್ನ ಮಾತ್ರ ಗಮನಿಸಿ. ಓಕೆನಾ? ಓಕೆ. ಇಲ್ಲಿ ಏನ್ ತಗೊಳು ಅಂತ ಅಲ್ಲೂ ತಗೊಳ ಅಂತಾನೆ ಇರುತ್ತೆ, ಇಲ್ಲಿ ಪರಿಶುದ್ಧ ಅಂದ್ರೆ ಅದು ಪರಿಶುದ್ಧ ಅಂತ ಇರುತ್ತೆ, ಈ ಮುದ್ರೆ ಕೆತ್ತುವುದೆಲ್ಲ ಒಂದೇ ತರ ಇರುತ್ತೆ, ಏನು ಚೇಂಜಸ್ ಏನಿರಲ್ಲ. ಓಕೆ. ಅಂಡ್ ದೌ ಶಾಲ್ ಮೇಕ್ ಎ ಪ್ಲೇಟ್ ಆಫ್ ಪ್ಯೂರ್ ಗೋಲ್ಡ್ ಅಂಡ್ ಗ್ರೇವ್ ಅಪಾನ್ ಇಟ್ ಲೈಕ್ ದಿ ಎನ್ಗ್ರೇವಿಂಗ್ಸ್ ಆಫ್ ದಿ ಸೈನೆಟ್ ಹೋಲಿನೆಸ್ ಟು ದಿ ಲಾರ್ಡ್. பசும்பணினால் ஒரு பட்டத்தை பண்ணி கர்த்தருக்கு பரிசுத்தம் என்று அதில முத்திரை வெட்டாக வெட்டி. சோ இதோ சோ நம்ம சமய ஆரம்பவாக்குது. ஒந்தோ இரடோ மூரு ಹತ್ತು ಮುಗೀತು. ಓಕೆ, ಎಷ್ಟನೇ ಪ್ರಶ್ನೆ ಆಗಿರೋದು? ಒಂಬತ್ತನೇ. ಎಂಟು ಪ್ರಶ್ನೆ ಆಗಿದಾವೆ, ಇನ್ನು ಒಂಬತ್ತನೇ ಕೇಳಿದ್ರೆ ನೈನ್ತ್. ಓಕೆ, ನೈನ್ತ್ ಹೋಗ್ಬಿಡಣ. ಇಬ್ರಿಯ ದಾಸನನ್ನು ಕಂಡುಕೊಂಡರೆ ಅವನು ಏಳನೇ ವರ್ಷದಲ್ಲಿ ಏನು ಕೊಡದೆ ಬಿಡುಗಡೆಯಾಗಿ ಅವನು ಹೋಗಲಿ. ನೀನು ಇಬ್ರಿಯ ದಾಸನನ್ನು ಕಂಡುಕೊಂಡರೆ ಅವನು ಏಳನೇ ವರ್ಷದಲ್ಲಿ ಏನು ಕೊಡದೆ ಬಿಡುಗಡೆಯಾಗಿ ಹೋಗಲಿ. ಗೊತ್ತಿದೆ ನಮ್ಗೆ, ಅಂದ್ರೆ ಅವ್ರ ದಾಸತ್ವದಲ್ಲಿ ಯಾರು ಇರ್ತಾರೋ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ, ಧರ್ಮಶಾಸ್ತ್ರ. ಯಾರೆಲ್ಲ ದಾಸರಾಗಿದ್ರು, ಸ್ಲೇವ್ ಆಗಿದ್ರು, ಆ ರೂಲ್ಸ್ ಅಲ್ಲಿ ಇಬ್ರೂಸ್ಗೆ ಸ್ವಲ್ಪ ಸ್ಪೆಷಾಲಿಟಿ ಇತ್ತು. ಅವ್ರಿಗೆ 7 ಇಯರ್ಸ್ ಆದ್ಮೇಲೆ ಅವ್ರಿಗೆ ಫ್ರೀಡಮ್ ಆಗ್ಬೇಕ ಆಗಲ್ವಾ ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕು. ಅಂದ್ರೆ ಅವ್ರಿಗೆ ಮಾತ್ರ ಈ ಸ್ಪೆಷಾಲಿಟಿ ಇತ್ತ, ಬೇರೆ ಎಲ್ರಿಗೂ ಇತ್ತ? ಯಾರಿಗ ಮಾತ್ರ ಇತ್ತು? ಏನು ಕೊಡದೆ ಹೋಗ್ಬೇಕಾ ಇಲ್ಲ ಏನೋ ಕೊಟ್ಟು ಹೋಗ್ಬೇಕಾ ಅನ್ನೋದಿದ್ರೆ, ಸೊ ಇದ್ರಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಇದ್ರು ತಪ್ಪಾಗುತ್ತೆ. ಓಕೆ, ಸೊ ನಾನೇನ್ ಕನ್ಫ್ಯೂಷನ್ ಮಾಡ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ. ಇರ್ಲಿ, ಇಫ್ ದೋ ಬೈ ಅನ್ ಹೀಬ್ರೂ ಸರ್ವೆಂಟ್ ದಿ ಸೆವೆಂತ್ ಹಿ ಶಾಲ್ ಗೋ ಔಟ್ ಸೆವೆಂತ್ ಇಯರ್ ಸಾರಿ ಸೆವೆಂತ್ ಇಯರ್ ಓಕೆ ಹಿ ಶಾಲ್ ಗೋ ಔಟ್ ಫ್ರೀ ಫ್ರಮ್ ಫ್ರೀ ಫಾರ್ ನಥಿಂಗ್. ಎಬ್ರೇಲ್ ஒரு அடிமை 7 ವರ್ಷத்தில் ஒன்றும் கொடாமல் விடுதலை பெற்று போக கடவான். ಸೊ ನಿಮ್ಮ ಸಮಯ ಈಗ ಆರಂಭ ಆಗ್ತಿದೆ. 1 2 3 4 5 6 7 8 9 ದ ಟೈಮ್ ಇಸ್ ಓವರ್. ನೆಕ್ಸ್ಟ್ ಪ್ರಶ್ನೆ. ಓಕೆ, ಕರ್ತನಿಗೆ ಹೊರತಾಗಿ ಮತ್ತೊಬ್ಬ ದೇವರಿಗೆ ಯಜ್ಞ ಮಾಡುವವನು ಸಂಪೂರ್ಣವಾಗಿ ನಾಶವಾಗಬೇಕು. ಕರ್ತನಿಗೆ ಹೊರತಾಗಿ ಮತ್ತೊಬ್ಬ ದೇವರಿಗೆ ಯಜ್ಞ ಮಾಡುವವನು ಸಂಪೂರ್ಣವಾಗಿ ನಾಶ ಮಾಡಬೇಕು. ನೋಡಿದ ತಕ್ಷಣ ಓ ಇದೇನಿದು 100% ಗೊತ್ತಿದ್ದಂಗೆ ಇರುತ್ತೆ, ಬಟ್ ಕ್ಲಿಯರ್ ಆಗಿ ಓದಿ. ಹಿ ದಟ್ ಸ್ಯಾಕ್ರಿಫೈಸ್ ಅನ್ ಟು ಎನಿ ಗಾಡ್ ಸೇವ್ ಅನ್ ಟು ದಿ ಲಾರ್ಡ್ ಓನ್ಲಿ ಹಿ ಶಾಲ್ ಬಿ ಅಟರ್ಲಿ ಡಿಸ್ಟ್ರಾಯ್ಡ್. கர்த்தர் ஒருவருக்கே ஒளிய வேற தேவர்களுக்கு பலி இடுகிறவன் சங்கரிக்க பறக்கடுவான். ஓகேனா? பிரச்சனை அர்த்தவாகிது அனுசத்தை உத்தரவன யோசிச்சு பரீரி, திங்க் மாடி, கரெக்டாகி ஓதிதிர கரெக்டாக பரீத்திரா. நம்ம சமய ஈக ஸ்டார்ட் ஆகிதே. 1 2 3 4 5 6 7 8 9 10. ಓಕೆ, ಸೊ ಎಲ್ಲ ಎಂಡ್ ಆಯ್ತು. 10 ಪ್ರಶ್ನೆ ಕೇಳಿದೀನಿ, ಎಲ್ಲ ಬರ್ದಿಟ್ಟಿದಿರಲ್ಲ? ಯೆಸ್ ಬ್ರದರ್. ಗುಡ್ ಬ್ರದರ್. ಈಗ ಹೇಳುವಂತ ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದು ನಿಮಿಷ. ಯಾರೆಲ್ಲ ನಿಮ್ಮ ಆನ್ಸರ್ ಅಲ್ಲಿ ರಾಂಗ್ ತಪ್ಪು ಅಂತ 5 ಮೇಲೆ ಇದೆ? ನನ್ನ ಒಂದು 10 ಇದ್ರಲ್ಲಿ ನಾನು ತಪ್ಪು ಅಂತ 5 ಹೆಚ್ಚಾಗಿ ಬರ್ದಿದ್ದೀನಿ ಅಂತ ಯಾರಿದ್ದೀರಾ? ಯಾರು ಇಲ್ವಾ?
ಇಲ್ಲ ಬ್ರದರ್ ನಾನಿಲ್ಲ ಬ್ರದರ್ ಇದೆಲ್ಲ ತಪ್ಪಿಲ್ಲ ಬ್ರದರ್ ಇದ್ರೆ ಒಂದು ಎರಡು ಇರ್ಬೋದು ಬುದ್ಧಿವಂತರಲ್ವಾ ನಾವುಗಳು ಒಂದ್ ನಿಮಿಷ ನಾನು ಹೇಳದೇನಂದ್ರೆ ಐದಕ್ಕಿಂತ ಹೆಚ್ಚಾಗಿ ತಪ್ಪು ಯಾರು ಬರ್ದಿಟ್ಟಿರ್ತೀರಾ ಯಾರು ಇಲ್ವಾ ಸೊ ಐದು ತಪ್ಪು ಯಾರ್ದಿದೆ ಕರೆಕ್ಟ್ ಆಗಿ ನಂದು ಐದು ತಪ್ಪಿದೆ ಐದು ಸರಿ ಇದೆ ಅನ್ನೋದು ಯಾರಿದೆ ಇಲ್ಲ ಬ್ರದರ್ ಕರೆಕ್ಟ್ ಇದೆ ಸರಿಯಾಗಿ ಹೇಳಿ ಯಾವುದು ಅಲ್ಲಲ್ಲ ಐದು ತಪ್ಪು ಅದ್ರಲ್ಲೇ ಐದು ತಪ್ಪು ಮಿಕ್ಕಿದೆಲ್ಲ ಕರೆಕ್ಟ್ ಅಂತ ಯಾರು ಬರ್ದಿದ್ರಾ ನಾನ್ ಬರ್ದಿದ್ದೀನಿ ಐದು ತಪ್ಪು ಇನ್ನೆಲ್ಲ ಸರಿ ನಾನ್ ಬರ್ದಿದ್ದೀನಿ ಮ್ಯಾಗಿ ಮ್ಯಾಗಿಸ್ಟರ್ ಮ್ಯಾಗಿಸ್ಟರ್ ಒಂದು ಒಂದು ಎಲ್ಲರೂ ಒಂದು ಚಪ್ಪಾಳೆ ಕೊಡೋಣವಾ ಗುಡ್ ಗುಡ್ ಸಿಸ್ಟರ್ ಓಕೆ ಈಗ ಐದಕ್ಕಿಂತ ಕಡಿಮೆ ಯಾರು ತಪ್ಪಿದೆ ಐದಕ್ಕಿಂತ ಕಡಿಮೆ ಇದೆ ಬ್ರದರ್ ನಂದು ಬ್ರದರ್ ಅಮ್ದಿದೆ ನಂದು ಐದಕ್ಕಿಂತ ಕಡಿಮೆ ಇದೆ ಬ್ರದರ್ ಫಸ್ಟ್ ನೀವು ಆನ್ಸರ್ಸ್ ಹೇಳ್ಬಿಡಿ ಬ್ರದರ್ ಅವಾಗ ನಾವು ಕರೆಕ್ಷನ್ ಮಾಡ್ಕೋತೀವಲ್ವಾ ಒಂದ್ ನಿಮಿಷ ಈಗ ನನಗೆ ಐದಕ್ಕಿಂತ ಐದಕ್ಕಿಂತ ಕಡಿಮೆ ಇರೋದು ಆಯ್ತಲ್ವಾ ಯಾರ್ದು ಒಂದೇ ಒಂದ್ ತಪ್ಪಿದೆ ಮಿಕ್ಕಿದೆಲ್ಲ ಕರೆಕ್ಟ್ ಇದೆ ಅವ್ರು ಚಪ್ಪಾಳೆ ಕೊಡೋಣ ಎಲ್ರು ಕಾರ್ತಿಕ್ ಬ್ರದರ್ ಚಪ್ಪಾಳೆ ಕೊಡಿ ಜೋರಾಗಿ ಜೋರಾಗಿ ಏನು ತಪ್ಪಿಲ್ಲ ಕಂಗ್ರಾಚುಲೇಷನ್ ಯಾರ್ದು ಏನು ತಪ್ಪಿಲ್ಲ ಓಕೆ ಇಲ್ಲಿ ಸರಿ ಇವಾಗ ಆನ್ಸರ್ ಬಂದ್ಬಿಡೋಣ ಸೊ ಮತ್ತೆ ನಿಮ್ಗೆ ಸುಮ್ಮನೆ ಡಿಸ್ಟರ್ಬ್ ಆಗಬೇಡ ಸೊ ಓಕೆ ಮೊದಲನೇ ಪ್ರಶ್ನೆ ತಂದೆ ತಾಯಿಗಳನ್ನ ಹೊಡೆಯುವನು ಖಂಡಿತವಾಗಿ ಸಾಯಬೇಕು ಅನ್ನೋದು ಸರಿಯಾದ ಆನ್ಸರ್ ಓಕೆನಾ ಯಾರೆಲ್ಲ ಇದು ಮಾಡಿದ ಟ್ರೂ ಹಾಕೊಳ್ಳಿ ಓಕೆ ನೆಕ್ಸ್ಟ್ ಸೆಕೆಂಡ್ ಒಬ್ಬ ಕಳ್ಳನು ಕಣ್ಣ ಕೊರೆಯುವಾಗ ಸಿಕ್ಕಿದರೆ ಅವನನ್ನು ಹೊಡೆದು ಸಾಯಿಸುವನು ರಕ್ತ ಸುರಿಸಬಾರದು ಅನ್ನೋದು ಸರಿಯಾದ ಆನ್ಸರ್ ಕರೆಕ್ಟ್ ಆನ್ಸರ್ ಅಂದ್ರೆ ಸುರಿಸಬಾರ್ದು ಅವನ್ನ ಹೊಡೆದ್ಬಿಟ್ರೆ ಯಾರನ್ನ ಕಳ್ತನ ಮಾಡಿದಾಗ ಅವ್ನು ಹೊಡೆದ್ಬಿಟ್ಟ ಯಾರು ಹೊಡೆದ್ಬಿಟ್ಟಿದ್ರೆ ಅವ್ನು ಸತ್ತೋಗ್ಬಿಟ್ಟ ಅದಕ್ಕೋಸ್ಕರ ಅವ್ನು ಸಾಯಿಸಿದವನು ಸಾಯಿಸಬಾರ್ದು ಸರಿಯಾದ ಆನ್ಸರ್ ನೆಕ್ಸ್ಟ್ ವರ್ಷಕ್ಕೆ ಮೂರು ಸಾರಿ ನನಗೆ ಹಬ್ಬವನ್ನು ಮಾಡಬೇಕು ಅನ್ನೋದು ಸರಿಯಾದ ಆನ್ಸರ್ ಮೂರೇ ಹಬ್ಬ ಮಾಡೋದು ಫಸ್ಟ್ ಹಬ್ಬ ಬಿತ್ ಕೊಯ್ಲಿನ ಹಬ್ಬ ಬಿತ್ತು ಹಬ್ಬ ಅಷ್ಟೇ ಮೂರೇ ಓಕೆ ಇದು ದೇವ್ರು ಕೊಟ್ಟಂತ ನಿಯಮ ಸೊ ಮೂರೇ ಹಬ್ಬ ಮಾಡ್ಬೇಕು ಅನ್ನೋದು ಸರಿಯಾದ ಆನ್ಸರ್ ಓಕೆನಾ ನೆಕ್ಸ್ಟ್ ಆಗ ಮೋಶಿ ಆಡೋ ನಾದಾಬ್ ಅಭಿಹೋ ನಾದಾಬನ ಅಭಿಹೋ ಇಸ್ರೇಲ್ನ ಹಿರಿಯಲ್ಲಿ 70 ಜನರು ಏರಿ ಹೋದ್ರು ನಾಲ್ಕನೇ ಪ್ರಶ್ನೆ 70 ಜನರು ಹೋದ್ರು ಸರಿಯಾದ ಉತ್ತರ ಆಡೋ ನಾದಾಬ್ ಅಭಿಹೋ ಎಲ್ಲರೂ ಹೋದ್ರು ಕರೆಕ್ಟ್ ಇಟ್ಸ್ ಟ್ರೂ ಸರಿಯಾದ ಆನ್ಸರ್ ನೆಕ್ಸ್ಟ್ ಮೇಜನ್ನು ಹೊರುವುದಕ್ಕಾಗಿ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿ ಬಂಗಾರದಿಂದ ಹೊದಿಸಬೇಕು ಕರೆಕ್ಟ್ ಇಟ್ಸ್ ಆಲ್ಸೋ ಟ್ರೂ ಓಕೆ ಎಷ್ಟು 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 ಟ್ರೂ ಆಯ್ತು ಎಲ್ಲ ಆಯ್ತು ಬ್ರದರ್ ಫೈವ್ ಆಯ್ತು ಫೈವ್ ಆಯ್ತಲ್ವಾ ಫೈವ್ ಟ್ರೂ ಫೈವ್ ಟ್ರೂ ಆಗಿದೆ ಅಲ್ವಾ ಫೈವ್ ಟ್ರೂ ಆಗಿದೆ ಇನ್ನ ಐದಿದೆ ನೋಡೋಣ ಐದು ನೋಡೋಣ ರೈಟ್ ಸೊ ಇದು ಎಕ್ಸೋಡಸ್ 25th ಚಾಪ್ಟರ್ 28th ವರ್ಸ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಎಕ್ಸೋಡಸ್ 26th ಚಾಪ್ಟರ್ 15th ವರ್ಸ್ ಗೂಡಾರಕ್ಕೆ ಜಾಲಿ ಮರದಿಂದ ನಿಲ್ಲುವ ಹಳಿಗೆಗಳನ್ನು ಮಾಡಬೇಕು ಸರಿಯಾ ತಪ್ಪ ಯಾರು ಯಾರು ಸರಿ ಅಂತ ಯಾರು ಹೇಳಿದ್ದು ಗುಡ್ ಇದು ಸರಿಯಾದ ಆನ್ಸರ್ ಅದೇ ಆನ್ಸರ್ ಹೌದು ಗುಡಾರಕ್ಕೆ ಜಾಲಿ ಮರದಿಂದ ನಿಲ್ಲುವಳಿಗಳು ಮಾಡಬೇಕು ಜಾಲಿ ಮರದಿಂದ ಹೌದು ಎಕ್ಸೋಡಸ್ 26th ಚಾಪ್ಟರ್ ದೇವದಾರು ಮರ ಅಂತ ಒಂದ್ ತಪ್ಪು ಒಂದ್ ತಪ್ಪು ಗುಡ್ ನೆಕ್ಸ್ಟ್ 27ನೇ ಅಧ್ಯಾಯ 13ನೇ ವಚನ ಓಕೆ ಎಷ್ಟನೇ ಪ್ರಶ್ನೆ ಇದು ಪೂರ್ವದ ಕಡೆಯಲ್ಲಿ ಅಂಗಳದ ಆಗಲು ಮೂಡಲದಲ್ಲಿ 50 ಮೊಳ ಇರಬೇಕು ಸರಿಯಾದ ಆನ್ಸರ್ ಕರೆಕ್ಟ್ ಆನ್ಸರ್ ಓಕೆನಾ
ಈಸ್ಟ್ ಸೈಡ್ ಅಲ್ಲಿ 50 ಮೊಳ ಇರಬೇಕು ಅಂಗಳದ ಅಗಲ ಕರೆಕ್ಟ್ ಅಲ್ವಾ ಟ್ಯಾಬ್ ಅನ್ನ ಕ್ಲೋಸ್ ಇರ್ತೀರಾ ಕರೆಕ್ಟ್ ಇದೆ ನೆಕ್ಸ್ಟ್ ನೋಡೋಣ ಈಗ ಇದೇ ಪಾಯಿಂಟ್ ಶುದ್ಧ ಬಂಗಾರದ ತಗಡುಗಳನ್ನು ಮಾಡಿ ಮುದ್ರೆ ಕೆತ್ತುವ ಪ್ರಕಾರ ಕರ್ತನಿಗೆ ಪರಿಶುದ್ಧ ಎಂದು ಅದರ ಮೇಲೆ ಕೆತ್ತಬೇಕು ನಾನೇನು ಫಾಲ್ಸ್ ಟ್ರೂ ಹಾಕ್ಲಿಲ್ಲ ಪ್ರಶ್ನೆ ಕೇಳಿದ್ರೆ ಅದನ್ನೇ ಹಾಕಿದ್ನಿ ಟ್ರೂ ಹೌದು ಹನ್ನೆರಡು ಕುಲಗಳ ಹೆಸರು ಬರ್ಸತ್ ನೋಡಿದೀವಿ ಇದು ಟ್ರೂ ಅಂದ್ರೆ ಹನ್ನೆರಡು ಕುಲ ಬೇರೆ ಅದು ಬೇರೆ ಅದು ನಿಮ್ಗೆ ಗೋಮೇದಿಕ ಕಲ್ಲುಗಳಲ್ಲಿ ಇದು ಏನಂದ್ರೆ ಆರೋನಿಗೆ ಹಾಕ್ತಾರಲ್ವಾ ಇದ್ರಲ್ಲಿ ಶಿರಸಲ್ಲಿ ಹಾಕ್ಬೇಕಾದ್ರೆ ಕರ್ತನಿಗೆ ಪರಿಶುದ್ಧ ಅಂತ ಬರೀತಾರೆ ಓಕೆ ಅದು ಸರಿ ಎಷ್ಟನೇ ಪ್ರಶ್ನೆ ಆಯ್ತು ನೀನು ಇಬ್ರಿಯ ದಾಸನ್ನು ಕಂಡುಕೊಂಡರೆ ಅವನು ಆರು ವರ್ಷ ನೀವು ಸೇವೆ ಮಾಡಬೇಕು ಏಳನೇ ವರ್ಷದಲ್ಲಿ ಏನು ಕೊಡದೆ ಬಿಡುಗಡೆಯಾಗಿ ಅವನು ಹೋಗಲಿ ಬ್ರದರ್ ನೀವು ಕ್ವಶನ್ ಕೇಳಿದ್ದು ಅವಾಗ್ಲೇ ಅದರ ರಾಂಗ್ ಏನಂತ ಕೇಳಿದೆ ಅದೇನೇ ಬ್ರದರ್ ಅದು ಅಲ್ಲ ಅದರಲ್ಲಿ ನೀವು ತಿರ್ಗಾ ನೋಡಿ ಎಬ್ರಿಯೂರು ಅಡಿಮೈ ಕೊಂಡ ಆನಾಲ್ அவன் ஏழாம் அது ஆறாம் வருஷம் போடல ஏழாம் வருஷத்துல ஒண்ணு கூடாம அந்த பாதிதான் போட்டிருந்தீங்க கரெக்ட் இப்ப ஆறு வருஷம் செய்யலங்கிறது இல்ல ஏழாம் வருஷம் போகணுங்கிறது கரெக்டா தப்பா அது கரெக்ட் ஆனா இல்ல வசனம் ஃபுல்லா அங்க போடல அல்ல வாக்கிய நான் ஃபுல் ஆகல நான் ஏன்னா நீனு இப்ரிய தாசனு கண்டுகொண்டு அவனு ஏழனே வருஷத்துல ஏனு கொடதே பிடுகடை ஆகி ஹோகலி அந்த ஆக்கிதினி பட் ஏழனே வருஷம் அவன் அங்கே ஹோகபேக்கு ஆறு வருஷம் அவன் கெல்சம் மாத்தன அந்த தானே ஏழனே வருஷம் ஹோகதோ ಕರ್ತನಿಗೆ ಹೊರತಾಗಿ ಮತ್ತೊಬ್ಬ ದೇವರಿಗೆ ಯಜ್ಞ ಮಾಡುವ ಸಂಪೂರ್ಣವಾಗಿ ನಾಶವಾಗಬೇಕು ಆಕ್ಚುಲಿ ಎಲ್ಲ ಟ್ರೂ ಯಾರು ಎಲ್ಲ ಎಲ್ಲದಕ್ಕೂ ಸರಿ ಅಂತ ಬರ್ದಿರ್ತಿರೋ ಎಲ್ಲದಕ್ಕೂ ಯಾರು ಸರಿ ಅಂತ ಬರ್ದಿದ್ರು ಅವರೇ 100 out of 100 ಇಸ್ರೇಲಿ ವರ್ಷ ಒಂದು ತಪ್ಪು ಯಾರು ಎರಡು ತಪ್ಪು ಒಂದು ತಪ್ಪು ಯಾರು ರಾಧಿಕಾ ನಮ್ಮ ರಾಧಿಕಾ ಮ್ಯಾಗ ಎಲ್ರು ಒಂದು ಚಪ್ಪಲೆ ಕೊಡೋಣ ಈಗ ಗುಡ್ ಅಂದ್ರೆ 9 marks ಅವ್ರಿಗೆ ಒಂದು ತಪ್ಪು ಅಂದ್ರೆ 9 marks ಬೇರೆ ರೇಷ್ಮೆ ಕೇಳಿ ಅಲ್ಲಿಗೆ ಅದೇ 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 ಅದು ಗೋಮೇದಿಕ ರತ್ನ ಮತ್ತೆ ಅದು ನಿಮ್ಗೆ ಅದು ಕನ್ಫ್ಯೂಷನ್ ಕೆಲವು ವರ್ಷನಲ್ಲಿ ಬ್ರದರ್ ಬೇರೆ ಬೇರೆ ಪದ ಬಳಸಿರ್ತಾರಲ್ವ ಅದು ಕನ್ಫ್ಯೂಷನ್ ಆಗುತ್ತೆ ಅದು ಹೌದು ಬಟ್ ಏನಂದ್ರೆ ನಾನು ಅದನ್ನ ಚೆಕ್ ಮಾಡಿರೋ ಪ್ರಕಾರ ವರ್ಷನ್ಸ್ ಅಲ್ಲಿ ಹೆಸರುಗಳೆಲ್ಲ ಸೇಮ್ ಇದೆ ಅಲ್ಲ ಬ್ರದರ್ ಈಗ ಕರ್ತನು ಬಂದು ಕರ್ತ ಮತ್ತೆ ದೇವರು ಲೆಕ್ಕಕ್ಕೆ ನೋಡಿದ್ರೆ ದೇವರನ್ನ ಪೂರೈಸಿ ಬೇರೆಯವ್ರನ್ನ ಮಾಡಬರ್ತಾರೆ ಅರ್ಥದಲ್ಲಿ ತಗೊಂಡಿದೀವಿ ನಾವು ಬಟ್ ಇಲ್ಲಿ ಕರ್ತ ಅಂದ್ರೆ ಬೇರೆ ದೇವರ ಬೇರೆ ಪ್ರಶ್ನೆ ಯಾವ ಪ್ರಶ್ನೆ ಮತ್ತೊಬ್ಬ ದೇವರಿಗೆ ಯಜ್ಞಗಳನ್ನು ಮಾಡುವವನು ಸಂಪೂರ್ಣವಾಗಿ ನಾಶವಾಗಬೇಕು ಇಲ್ಲಿ ಇಲ್ಲಿ ಏನಿಲ್ಲ ನಾನು ಅದನ್ನ ನಿಮಗೆ ಕ್ಲಿಯರ್ ಮಾಡ್ತೀನಿ 22nd ವಚನದಲ್ಲಿ 20th ಅಲ್ವಾ 20th ಯಹೋವನೊಬ್ಬನಿಗೆ ಹೊರತಾಗಿ ಬೇರೊಬ್ಬ ದೇವರಿಗೆ ಯಜ್ಞವನ್ನು ಮಾಡಿ ನಾಶಪಡಿಸಬೇಕು ಇದು ಬಿ ಎಸ್ ಸಿ ಇರೋದು ಬಟ್ ಈ ಕರ್ತನಿಗೆ ಅಂತ ಬಂದಿದೆ ಓಕೆ ಸೊ ನೀವು ಅಂದ್ರೆ ಯಹೋವನಿಗೆ ಬರ್ಲಿಲ್ಲ ಬಿಡಿ ಹಂಗೇನ್ ಅನ್ಕೊಳಲ್ಲ ನಾವು ಎಲ್ ಕೆ ಜಿ ಸ್ಟೂಡೆಂಟ್ ಕರೆಕ್ಟ್ ಒಂದೊಂದ್ ಕಡೆ ನೋಡ್ಬೇಕಾದ್ರೆ ನೀವು ಎಲ್ಲ ಕರೆಕ್ಟ್ ಪ್ರತಿಯೊಂದು ಚೆಕ್ ಮಾಡಿದ್ರ ಗುಡ್ 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 ಅದೇ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಯಹೋವನು ಬರ್ಲಿಲ್ವಲ್ಲಪ್ಪ ಅಂತ ಏನ್ ಮಾಡಿದ್ರ ನೀವು ಬ್ರದರ್ಲ್ಲ ಇದು ಕಲಿಕೆ ಅಷ್ಟೇ ನಾವು ಕಲಿಯರ್ ಆಗಿರೋದ್ರಿಂದ ನಾವೇನು ಏನ್ ಅನ್ಕೊಳಲ್ಲ ಒಳ್ಳೇದು ಬ್ರದರ್ ಅತ್ನೇ ಕರೆಕ್ಟ್ ಕರ್ತನಿಗೆ ಹೊರತಾಗಿ ಮತ್ತೊಬ್ಬ ದೇವರಿಗೆ ಯಜ್ಞ ಮಾಡುವವನು ಸಂಪೂರ್ಣವಾಗಿ ನಾಶವಾಗಬೇಕು ಹೌದು ರೈಟ್
ಸಂಪೂರ್ಣವಾಗಿ ನಾಶ ಆಗ್ಬೇಕು ಬ್ರದರ್. ಸಂಪೂರ್ಣ ನಾಶ ಪಡಿಸಬೇಕು ಅಂದ್ರೆ ಸಂಪೂರ್ಣವಾಗಿ ನಾಶ ಆಗ್ಬೇಕು. ಅರ್ಧ ಅರ್ಧ ನಾಶ ಮಾಡಕ್ಕಾಗಲ್ಲ, ನಾಶ ಅಂದ್ರೆ ಫುಲ್ ಡಿಸ್ಟ್ರಾಯ್, ಅದು ಆತರ ಬಂದಿದೆ ಅಷ್ಟೇ. ನಾಲ್ಕನೇದು ಯಾವ್ದಿದೆ? ನಾಲ್ಕನೇದು ಕ್ವಶನಾ? ಒಂದ್ ನಿಮಿಷ ಇರಿ. ಆಗ ಮೋಶೆಯು ಆರೋನನು ನಾದಾಬ್ ಅಬೀಹು ಇಸ್ರಾಯೇಲರ ಹಿರಿಯರಲ್ಲಿ 70 ಜನರು ಏರಿ ಹೋದರು. ನೀವು ಕ್ವಶನ್ ಕೊಡ್ಬೇಕಾಗಿದ್ದು ಎಲ್ಲಿ ಹೋದ್ರು, ಅದು 70 ಮಂದಿ ಅವ್ರ ಜೊತೆಗೆ ಬೆಟ್ಟಕ್ಕೆ ಹೋದ್ರ ಆತರ ಕೊಟ್ಟಿದ್ರೆ ಇಬ್ರೇ ಮೇಲೆ ಹೋಗಿದ್ರು, ಎಲ್ಲರೂ 70 ಮಂದಿ ಕೆಳಗಡೆ ಇದ್ರು, ಬೆಟ್ಟಕ್ಕೆ ಇಬ್ರು ಹೋಗಿದ್ದು. ಸಿಸ್ಟರ್ ತಡ್ರಿ, ನಾನು ಹೇಳ್ತೇನೆ, ಅವರು ಡೌಟ್ ಪಡಿಸ್ತಾರ, ಹೌದಾ ಅಲ್ಲ ಹೌದಾ ಅಲ್ಲ, ನಮ್ ತಲೆ ಹುಳ ಬಿಟ್ಟಂಗ ಮಾಡ್ತಾರ. ಭಾವಿಸ್ಬೇಡಿ, ಟೀಚರ್ಸ್ ಹಂಗೆ ಯಾವಾಗ್ಲೂ ತಲೆ ಕೆಡಿಸಬಾರ್ತಾವ್ ಕೆಲಸ ಸ್ವಲ್ಪ ಯೋಚನೆ ಮಾಡ್ಬೇಕು. ಇಲ್ಲಿ ನೀವು BSA ನೋಡ್ಬೇಕಾದ್ರೆ BSA ಅಲ್ಲಿ ಮೋಶೆ ಆರೋನ್ ನಾದಾಬ್ ಅಬೀಹು ಎಂಬುವರು ಇಸ್ರೇಲರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು ಅಂತಿದೆ. ಮಿಸ್ಟೇಕ್ ಅಂತ ಹೇಳಿದ್ರಿ, ನಾವು ಮೋಶೆ ಒಬ್ಬರ ಹೋಗಿದ್ ಮ್ಯಾಲೆ ಅವ್ರ 70 ಜನ ಕೆಳಗಿದ್ರು. ಇಲ್ಲ ಸರ್, ಮಾರ್ಕ್ಸ್ ಕೊಟ್ಬಿಡಕ್ಕೆ ಅದಕ್ಕೆ ವಾಕ್ಯ ಇದೆಯಲ್ಲ ನಿಮ್ಗೆ, ನಾನು ವಾಕ್ಯವನ್ನ ಹಾಕಿದೀನಿ ನಿಮ್ಗೆ. 70 ಮೋಶೆ ಒಂದ್ಸರಿ ಹೋಗಿದ್ರೆ ಒಬ್ರು ಹೋಗಿರ್ತಾರೆ, ಬಟ್ 70 ಮಂದಿನೂ ಒಂದ್ಸರಿ ಹೋಗಿದಾರಲ್ವಾ ಅನ್ನೋದಿದ್ದ ಹೌದು ಕರೆಕ್ಟ್, ಅವ್ರು ಹೋಗಿದ್ರು ನಿಜ. ಸೊ ಮೋಶೆ ಒಂದ್ಸರಿ ಹೋಗಿದ್ದು ಅವ್ರೇ ಒಂಟಿಯಾಗಿ ಹೋಗೋದು ಒಂದ್ ವಿಷಯ ಇತ್ತು, ಬಟ್ ಇವ್ರು 70 ಮಂದಿನ ಹೋಗಿದ್ರ? ಯಾವಾಗ್ಲೂ ಹೋಗ್ಲಿಲ್ವಾ, ಯಾವಾಗ್ಲೂ ಹೋಗ್ಲಿಲ್ಲ ಅಂದ್ರೆ ತಪ್ಪು, ಯಾವ್ದು ಹೋಗ್ಲಿಲ್ಲ ಯಾವತ್ತು ಅಂದ್ಬಿಟ್ಟು, ಬಟ್ ಹೋಗಿದ್ರಲ್ಲ ಒಂದ್ಸರಿ, ಹೌದು ಹೋಗಿದ್ದಾರೆ ಒಂದ್ಸರಿ. ಹೌದು ಬ್ರದರ್, ಅಲ್ಲ ಮೋಡಕ್ ಹೌದು, ಅದ್ರೊಳಗಡೆ ಭಯಂಕರ ಬೆಳಕಾದಂತ ಸಂದರ್ಭದಲ್ಲಿ ಸ್ವಲ್ಪ ಇಲ್ಲ, ಅದ ನಂತರದ ಬರೋ ವಾಕ್ಯಗಳಲ್ಲಿ ಓದಿದೀವಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾ ಕದಿಬ தரிசனம் சொல்லும் போது இந்த இடத்துல வந்துட்டு நம்ம அந்த இடத்துல நீங்க வாசிக்கும் போது ಅಲ್ಲಿಯ ಪ್ಲೇಸ್ ಅಲ್ಲಿ ನೀವು ಓದ್ಬೇಕಾದ್ರೆ ಏನಿದೆ ಅಂದ್ರೆ, ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ ನೆಲೆಗಟ್ಟು ಆತನ ಪಾದ ಪೀಠವಾಗಿತ್ತು, ಆತನು ಇಸ್ರೇಲರ ಮುಖಂಡರಿಗೆ ಯಾವ ಕೆಡನ್ ಮಾಡಲಿಲ್ಲ, ಅವರು ದೇವದರ್ಶನ ಮಾಡಿ ಅನ್ನಪಾನಗಳನ್ನು ತೆಗೆದುಕೊಂಡ್ರು. ಅಂದ್ರೆ ಏನಂದ್ರೆ ಅಲ್ಲಿ ದೇವರ ಒಂದು ತೇಜಸ್ಸನ್ನು ನೋಡ್ತಾರೆ. ದೇವರ ದರ್ಶನ ಅಂದ್ರೆ ತಕ್ಷಣ ನಾವು ದೇವ್ರು ನೋಡಿದ್ರ ಅಂತ ತಿಳ್ಕೊಂಬಹುದು. ಓಕೆ, ದೇವರ ಪ್ರಸನ್ನತೆ ನೋಡಿ. ಮೋಶೆ ಬೆಟ್ಟ ಮೇಲೆ ಹತ್ತಿದಾಗ ಮೇಘವು ಏನ್ ಮಾಡುತ್ತೆ, ಅಲ್ಲಿ ಮುಚ್ಕೊಂಡಿರುತ್ತೆ. 15ನೇ ವಚನ ನೋಡಿದಾಗ ಯಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತ್ತು ಅಂತ ನೋಡ್ತೀವಿ. ತೇಜಸ್ ಅಂದ್ರೆ ಒಂದು ಪವರ್, ಒಂದು ಲೈಟ್ ಬ್ರೈಟ್ನೆಸ್ ಇರ್ಬೇಕು, ಬ್ರೈಟ್ನೆಸ್ ಇಂದ ಸೌಂಡ್ ಬಂದಿರ್ಬೇಕು ಅಷ್ಟೇ. ಓಕೆನಾ? ಕನ್ಫ್ಯೂಸ್ ಆಗಿದೆ. ಸರಿ ಓಕೆ, ಈಗ ಟಾಪಿಕ್ ಅಲ್ಲಿ ಔಟ್ ಆಫ್ ಟಾಪಿಕ್ ಬೇಡ, ಮತ್ತೆ ಅದನ್ನ ಬೇರೆ ದಿನ ಮಾತಾಡೋಣ. ಓಕೆ, ಈ ಪ್ರಶ್ನೆಗೆ ಕ್ವಿಜ್ಗೆ ಏನ್ ಪ್ರೋಗ್ರಾಮ್ ಇತ್ತು ಅದನ್ನ ಮುಗಿಸ್ಕೊಂಡು ನಾವು ಇದ್ ಮಾಡೋಣ. ಓಕೆನಾ? ಐದನೇದಾ? ಹಾ ಐದನೇದು. 25ನೇ ಅಧ್ಯಾಯ 28ನೇ ವಚನ. ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ತೇಜನ್ನು ಹೊರುವುದಕ್ಕಾಗಿ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿ ಬಂಗಾರದಿಂದ ಹೊದಿಸಬೇಕು. ಮಿಸ್ಟೇಕ್ ಇದ್ರೆ ಮಿಸ್ಟೇಕ್ ಅಂದ್ರಿ, ನಾವು ಕರೆಕ್ಟ್ ಪಾಸ್ ಆಗಕತ್ತಿದ್ಯಾ ನಾನು ಹಿಂಗಂದ್ ನೀವು ಸರ್ ಶಾಲೆಯಾಗ ಕ್ವಶನ್ ಕೊಟ್ರೆ ಏನು ಹೇಳಲ್ಲ, ಸುಮ್ನ ಕ್ವಶನ್ ಕೊಡ್ತಾರ. ನೀವು ಇದು ಸ್ವಲ್ಪ ಮಿಸ್ಟೇಕ್ ಇದ್ರ ಹಿಂಗಿದ್ರ ಹಂಗಿದ್ರ ಅಂತ ಡೌಟ್ ಯಾಕೆ ಪಡಿಸ್ತೀರಿ? ಇದು ತಪ್ಪಂತ ಬರ್ದಿದ್ರ ಕರೆಕ್ಟ್ ಅಂತ ಬರ್ದಿದ್ರಾ? ರೇಷ್ಮಾಸ್ಟರ್, ಈ ಪ್ರಶ್ನೆಗೆ ತಪ್ಪು ಅಂತ ಬರ್ದಿದ್ರಾ ಕರೆಕ್ಟ್ ಅಂತ ಬರ್ದಿದ್ರಾ? ನಾವ್ ಸರಿನಾ ಬರ್ಯಾಕತ್ತಿದ್ಯಾ? ನೀವ್ ಹಿಂಗ ಅಂದಿಂದಾಗ ತಪ್ಪು. ನಾನ್ ಸ್ವಲ್ಪ ನಿಮ್ಗೆ ಯೋಚನೆ ಟೆಸ್ಟ್ ಮಾಡ್ದೆ, ನಿಮ್ಗೆ ಕರೆಕ್ಟ್ ಆಗಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಇರ್ತೀರಾ ಅಂದ್ಬಿಟ್ಟು.
ನಿಮಗೆ ಸರಿ ಅನ್ಸ್ತಾ ಇತ್ತಲ್ಲ ಅವಾಗ ಬರ್ದಿರ್ಬೇಕಾಯ್ತಲ್ಲ ನಾವ್ ಶಾಲಿ ಒಳಗ್ ಸಹಿತ ಭಯ ಪಡ್ಬಾಡ್ರಿ ಅಂತಾರ ನೀವ್ ಒಳೆಯದಿರಿ ಅತ್ತಗಡೆ ಇಲ್ಲಿ ನೋಡಿ ಒಂದ್ ವಿಷಯ ಹೇಳ್ತೀನಿ ಏನಂದ್ರೆ ಕೋಳು ಅಂದ್ರೆ ನೋಡಿ ಇಲ್ಲೇನಿದೆ ಅಂದ್ರೆ ಸ್ವಲ್ಪ ಮಿಸ್ಟೇಕ್ ಅಂತಾನೆ ಹೇಳ್ತಿದ್ರ ಕೋಳು ಅಂದಾಗ ಇಲ್ಲಿ ಕೋಳು ಅಂತಾನೆ ಬಂದಿದೆ ಜಾಲಿ ಮರ ಅಂದ್ರೆ ಜಾಲಿ ಮರ ಅಂತಾನೆ ಬಂದಿದೆ ಬಂಗಾರ ತಗಡ ಚಿನ್ನ ತಗೊಂಡು ಹೋಲಿಸಿರೋದು ಕರೆಕ್ಟ್ ಬಂದಿದೆ ಮತ್ತೆ ಮಿಸ್ಟೇಕ್ ಎಲ್ಲಾಗಿದೆ ಅಲ್ಲಿ ಬಂಗಾರ ಬಳಿ ಹಾಕಲೇನ್ರಿ ಬಂಗಾರ ಬಂಗಾರ ಬಳೆ ಅಲ್ಲ ಇಲ್ಲಿ ಈ ಪ್ರಶ್ನೆ ಕೇಳಿದ ವಾಕ್ಯದಲ್ಲಿ ಮಿಸ್ಟೇಕ್ ಏನಾಗಿದ್ಯಾ ಒಂದ್ ಸ್ವಲ್ಪ ಮಿಸ್ಟೇಕ್ ಇದ್ರ ಅಂದ್ರೆ ಅಲ್ಲ ಬಳೆ ಇದ್ದಿದ್ದಿಲ್ಲ ಹಿಂಗ ಅದನ್ನ ತೆಗೆದುಕೊಂಡು ಹೋಗಾಕ ಇಲ್ಲ ಇಪ್ಪತ್ತೆಂಟು ಈ ಇದ್ರಲ್ಲಿ ಬಳೆ ಹಾಕ್ತಾರೋ ಹಾಕಲ್ವೋ ಇದ್ರಲ್ಲಿ ಮಿಸ್ಟೇಕ್ ಇದೆಯಾ ಬಳೆ ಹಾಕೋದು ಸೆಕೆಂಡ್ ಆಪ್ಷನ್ ಇರ್ಬೋದು ಇಲ್ಲಿ ಕೇಳಿ ಗಮನಿಸಿ ಆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡನ್ನು ಹೊದಿಸಬೇಕು ಅನ್ನೋದು ಅಷ್ಟೇ ಇರೋದು ಹೌದು ಕೋಲು ಜಾಲಿ ಮರದಿಂದ ಮಾಡ್ತಾರೆ ಚಿನ್ನದ ತಗಡನ್ನು ಹೊಡಿಸ್ತಾರ ಹೊದಿಸ್ತಾರೆ ಹಂಗಾದ್ರೆ ರೈಟ್ ಅಷ್ಟೇ ಅಲ್ವಾ ಅಲ್ಲ ಬಳೆ ಹಾಕೋದು ಸೆಕೆಂಡ್ ಆಪ್ಷನ್ ಅದ್ರ ಬಗ್ಗೆ ನಾನು ಕೇಳಿಲ್ಲ ಅವರು ನೀವು ಕರೆಕ್ಟ್ ಮಾಡಿದ್ರೆ ತಪ್ಪಂದ್ರು ನೀವು ಕರೆಕ್ಟ್ ಅನ್ನೋದನ್ನ ಮತ್ತೊಂದ್ ಸರಿ ಹೇಳಬೇಕಂತಾರೆ ಬಿಡಿ ಅದನ್ನ ತಗೋಬಾರ್ದು ನಿಮ್ಗೆ ಆ ಪ್ರಶ್ನೆಗೆ ಫುಲ್ ಮಾರ್ಕ್ಸ್ ಕೊಡ್ತೀನಿ ಬಿಡ್ರಿ ಅಯ್ಯೋ ಬೇಡ ನನ್ಗೇನು ಅಂತ ಆ ತರ ತಗೊಳಂಗ ಇಲ್ಲ ಆ ತರ ಕೊಟ್ಟದ್ವು ಎಷ್ಟಿದೆ ನಿಮ್ದು ಏಳು ಪಾಸ್ ಅದಾವ್ರಿ ಮೂರ್ ತಪ್ಪ ಅದಾವ್ರಿ ಆರನೇದು ಕ್ವಶನ್ ಓದಿಸ್ರಿ ಓದಿಸ್ಬೇಕಾ ಓಕೆ ಗೂಡಲದ ಜಾಲಿ ಮರದಿಂದ ನಿಲ್ಲುವ ಹಾಲಿಗೆಗಳನ್ನು ಮಾಡಬೇಕು ಹದಿನೈದು ವಚನ ಗೂಡಾರಕ್ಕೆ ಬೇಕಾದ ಚೊಕ್ಕೌಟುಗಳನ್ನು ಜಾಲಿ ಮರದಿಂದ ಮಾಡಿಸಬೇಕು ಕ್ಲಿಯರ್ ಕಟ್ ಗೂಡಾರದಲ್ಲಿ ಎಲ್ಲಾ ಒಂದು ವಿಷಯನ ಜಾಲಿ ಮರದಿಂದ ಮಾಡ್ತಾರಲ್ವಾ ಅಲ್ವಾ ಇದು ಚೊಕ್ಕೌಟ್ ಅಂದ್ರೇನೋ ಹಲಿಗೆಗಳೆಲ್ಲ ಹಲಿಗೆ ಹಲಿಗೆ ನಿಮ್ಗೆ ಕ್ಲಿಯರ್ ಆಗಿದೆ ಇನ್ನ ನಿಲ್ಲುವ ಹಲಿಗೆ ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗಿರ್ಬೇಕು ಯಾಕಂದ್ರೆ ಟ್ಯಾಬರ್ನಕಲ್ ಕ್ಲಾಸ್ ಅಲ್ಲಿ ಕೇಳಿರ್ತೀರಾ ಅದನ್ನ ಜಾಲಿ ಮರದಿಂದಾನೆ ಮಾಡ್ತಾರ ಅಂತ ನಿಮ್ಮೆಲ್ಲರೂ ಗೊತ್ತಿದೆ ನಮ್ಮೆಲ್ಲರೂ ಗೊತ್ತಿರೋ ಕಾನ್ಸೆಪ್ಟ್ ಅದಕ್ಕೆ ನನ್ಗೆ ಟಾಬರ್ನಕಲ್ ರಿಲೇಟೆಡ್ ಇರುವಂತ ಟಾಪಿಕ್ ಮಾತ್ರ ತಗೊಂಡಿದೀನಿ ಬೇರೆ ತುಂಬಾ ಇದೆ ಅದೆಲ್ಲ ತಗೊಂಡಿಲ್ಲ ಯಾವ್ದು ಟಾಬರ್ನಕಲ್ ಕ್ಲಾಸ್ ನಾವು ಕೇಳಿದ್ವೋ ಅದ್ರಲ್ಲಿ ಏನ್ ಕೇಳಿದ್ವೋ ಅದ್ ಮಾತ್ರ ತಗೊಂಡಿದೀನಿ ಅಲ್ವಾ ಓಕೆ ಇದ್ರೇನ್ ಡೌಟ್ಸ್ ಇದೆಯಾ ಸೊ ಓಕೆ ಎನಿವೆ ಏನು ಪ್ರಾಬ್ಲಮ್ ಇಲ್ಲ ಬಿಡ್ರಿ ಏನ್ ಕಡಿಮೆ ಆದ್ರೂ ಈಗ ಇದೇ ಪ್ರಶ್ನೆ ನೀವೇನು ನನಗೆ ಕೇಳಿದ್ರೆ ನಾನು ಅಟ್ಲೀಸ್ಟ್ ಐದಂತೂ ರಾಂಗ್ ಬರೀತಿದ್ದೆ ಕನಿಷ್ಠ ಪಕ್ಷ ಜಾಸ್ತಿ ರಾಂಗು ಬರೀತಾ ಇದ್ದೆ ನಾನ್ ಕೇಳೋದ್ರಿಂದ ಈ ರೀತಿ ಇತ್ತು ಅಷ್ಟೇನೇನಿಲ್ಲ ಸೊ ಏನಿವೆ ಆಕ್ಚುಲಿ ನೋಡ್ಬೇಕಾದ್ರೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ BSA ಬೈಬಲ್ಗೂ ಮತ್ತೆ ಇಲ್ಲಿ NKJVಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ ಇಲ್ಲಾಂದ್ರೆ ಖಂಡಿತವಾಗ್ಲಿ ನೀವೆಲ್ಲರೂ ಔಟ್ ಆಫ್ 10 ತಗೊಳ್ತಾ ಇದ್ರಲ್ವಾ ಖಂಡಿತ ತಗೊಳ್ತಾ ಇದ್ರಿ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೇಕು ಇರ್ಬೇಕಾದ್ದೆ ಅದು ಯಾಕಂದ್ರೆ ಪ್ರಶ್ನೆ ಮಾಡಿದ್ರೆ ನೇರವಾಗಿ ಕೇಳೋದ್ರಲ್ಲ ಅರ್ಥರಲ್ಲ ಅದು ಚಂದ ಇದೆ ಕರೆಕ್ಟ್ ಇದೆ ಓಕೆ ಏನಾದ್ರು ಚೇಂಜಸ್ ಮಾಡ್ಬೇಕಾಗಿದೆಯಾ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕ್ವೆಶ್ಚನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಫಾರ್ಮ್ ಮಾಡ್ತಿರೋ ನೀವು ಇಲ್ಲ ಇರ್ಲಿ ನಿಮ್ ಕಡೆಯಿಂದ ಏನಾದ್ರು ಚೇಂಜಸ್ ಮಾಡ್ಬೇಕಾಗಿದೆಯಾ ಇಲ್ಲಿ ರೇಷ್ಮೆ ಸಿಸ್ಟರ್ ಮ್ಯಾಗಿ ಸಿಸ್ಟರ್ ಏನಾದ್ರು ಸಜೆಷನ್ ಮಾಡೋದಾದ್ರೆ ಮಾಡಬಹುದು ಖಂಡಿತ ವೆಲ್ಕಮ್ ಇದೆ ಸಿಸ್ಟರ್ ಪ್ಲೀಸ್ ಅಲ್ಲ ಸಿಸ್ಟರ್ ಒಳ್ಳೇದೇ ಐಡಿಯಾ ಇದ್ರೆ ಹೇಳೋದ ಇರತ್ತೆ ಈ ತರ ಮಾಡ್ರಿ ಅಂದಾಗ ಖಂಡಿತವಾಗ್ಲೂ ಅದ್ರ ಪ್ರಕಾರ ನಾವು ಇಲ್ಲ ಸಿಸ್ಟರ್ ಅದು ಬ್ರದರ್ ಹತ್ರ ಕೇಳ್ತಾರೆ ಅದು ಕನ್ಫ್ಯೂಷನ್ ಇರ್ತದೆ ಬಟ್ ನಾವು ದೃಢವಾಗಿರ್ಬೇಕು ಅದ್ರಲ್ಲಿ ನನ್ ಕಡೆಯಿಂದ ಆಗ್ತಾರ ತಪ್ಪನ್ನ ಹೇಳ್ತಾ ಇದೀನಿ ನನ್ ಕಡೆಯಿಂದ ತಪ್ಪನ್ನೇನಂದ್ರೆ ಆಲ್ಮೋಸ್ಟ್ ನಾನು ಇದನ್ನ ನನ್ನ ಲ್ಯಾಪ್ಟಾಪ್ ಅಲ್ಲಿ ಇದ್ರಿಂದ ನನ್ನ KJV ವರ್ಷನ್ ತಗೊಳ್ತೀನಿ ನೆಕ್ಸ್ಟ್ ಟೈಮ್ ಇಂದ 100% ನಾನು BSA ವರ್ಷನ್ ತಗೊಳ್ತೀನಿ ಮಾತ್ರ ಏನ್ ಬೈಬಲ್ ನೀವು ಓದ್ತಿರೋ ಅದೇ ವರ್ಷನ್ ತಗೊಳ್ತೀನಿ ಅಲ್ಲಿ ಕನ್ಫ್ಯೂಷನ್ ಬರಲ್ಲ ಅದನ್ನ ಒಂದ್ ಚೇಂಜಸ್ ಮಾಡ್ಕೊಳ್ತೀನಿ 100% ನೀವೇನ್ ಓದಿರ್ತಿರೋ ಅದೇ ಅಲ್ಲಿ ಬರೋದ್ರಿಂದ ನಿಮ್ಗೆ ಏನಾಗಲ್ಲ ಅಲ್ಲಿ ಕನ್ಫ್ಯೂಷನ್ ಆಗಲ್ಲ ಅದನ್ನ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ತೀನಿ ಹೇಳಿ ಮ್ಯಾಗ್ ಇಷ್ಟ ನಾನ್ ನಿಮ್ಗೆ ಒಂದ್ ಹೇಳ್ತೀನಿ ನೀವು ಕ್ವಶನ್ ಕೇಳಿದ್ಮೇಲೆ ಎಕ್ಸ್ಪ್ಲನೇಷನ್ ಏನು ಮಾಡಬಾರ್ದು ಗಲಿಬಿಲಿ ಮಾಡಬಾರ್ದು ಸುಮ್ನೆ ಬಿಡ್ಬೇಕು ಕ್ವಶನ್ ವಿಷಯನ ಯಾರೇ ಗಲಿಬಿಲಿ ಮಾಡಿದ್ರೆ ನಾವು ಕನ್ಫ್ಯೂಷನ್ ಆಗಲ್ಲ ಇವತ್ತು ರಾನ್ಸಮ್ ಬಂದ್ಬಿಟ್ಟು ರಾನ್ಸಮ್ ಇಲ್ಲ ಅಂದ್ರೆ ಗಲಿಬಿಲಿ ಆಗ್ತೀರಾ ಅದು ಸ್ಟ್ರಾಂಗ್ ಆಗಿರ್ತೀರ ಯಾವ ವಿಷಯನ ಕಲ್ತಿರ್ತೀವೋ ಅಲ್ಲಿ ಗಲಿಬಿಲಿ ಮಾಡ್ದಾಗ್ಲಿ ಯಾರು ಕರೆಕ್ಟ್ ಆಗಿ ಓದಿರ್ತಾರ ಅನ್ನೋ ವಿಷಯ ಬರುತ್ತೆ ಅದಕ್ಕೆ ಇನ್ನೇನಿಲ್ಲ ಏನಿವೆ ಇಲ್ಲಿ
ನಾವಿನ್ನ ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳೋಣ. ಆದಷ್ಟು ಯಾರಿಗೆ ಗಲಿಬಿಲಿ ಮಾಡಿದ್ರು ನಾವು ಕನ್ಫ್ಯೂಷನ್ ಆಗ್ಬಾರ್ದು, ನಾವು ಓದಿರೋ ವಿಷಯ ಕರೆಕ್ಟ್ ಆಗಿರ್ಬೇಕು ಅನ್ನೋ ಇದನ್ನ ತಿಳ್ಕೊಳ್ಳೋಣ. ಏನಿಲ್ಲ ಆಯ್ತ್ರಿ ಬ್ರದರ್, ನೀವ್ ಏನಾರು ಹೇಳಿದ್ರೆ ನಾ ತಲೆ ಕೆಡ್ಸೋಣ, ನಾನು ನನ್ಗೆ ಏನ್ ತಿಳಿತೈತೆ ಅದನ್ನ ಬರೀತೇನೆ. ಲಿಸನ್ ಟು ಮೀ. ಓಕೆ ರೇಷ್ಮಾ ಸರ್, ಒಂದ್ ಏನಂದ್ರ ಒಂದ್ ಥ್ಯಾಂಕ್ಸ್ ಹೇಳ್ತೀನಿ. ಏನಂದ್ರ ನಾ ಈ ಸರ ಫೋನ್ ತಗೊಂಡ್ ಹಿಡ್ಕೊಲೇ ಇಲ್ಲ, ಈ ಒಂದ್ ನನ್ನ ಇಲ್ಲಿ ಒತ್ತಟಕ್ ಹಿಂಗಿಟ್ಟು ಫೋನ್ ಹಿಡ್ಕೊಳ್ಳೇ ಇಲ್ಲ. ನನ್ಗೆ ಒಳ್ಳೆ ಹಗುರ್ ಒಂದ್ ಈಜಿ ಆಯ್ತು. ನೀರಿನ ಚರಿಗಿ ಇದೈತಲ್ಲ ಅದಕ್ಕೆ ಹಿಂಗ ಆತ್ ಇಟ್ಬಿಟ್ಟೇನ್ರಿ. ಅದಕ್ಕೆ ನಿಮ್ಗೆ ಒಬ್ರಿಗೆ ನಾನು ಅವಕಾಶ ಕೊಟ್ಟೆ, ಜಯೇಶ್ ಮಾಸ್ಟರ್ ಬಿಟ್ಟು ಮಿಕ್ಕಿದವರೆಲ್ಲರೂ ಬರ್ಕೊಳ್ಳಿ ಅಂತ ಬರ್ದೇನ್ರಿ. ನಮ್ಮ ಮಲ್ಕೊಂಡ ಬರ್ದೇನಿ ಬರ್ದೀನಿ, ಆದ್ರೆ ಫೋನ್ ಹಿಡ್ಕೊಂಡಿಲ್ಲ. ವೆರಿ ಗುಡ್ ಇಯರ್ ನೋಡ್ರಿ ಹೆಂಗ್ ಭಯ ಪಡಿಸ್ತಾರ ಸಿಸ್ಟರ್. ಭಯ ಪಡ್ಬೇಡಿ, ನಾವೆಲ್ಲ ಜೊತೆಗೆ ಇದೆ ಬಿಡಿ, ಯಾಕೆ ತಲೆ ಕೆಡಿಸಿದ್ರೆ. ಅಂದ್ರೆ ಓಕೆ, ಏನಾದ್ರೆ ವೈಯಕ್ತಿಕವಾಗಿ ಬೇಕಾದ್ರೆ ಫೋನ್ ಮಾಡಿ ಮಾತಾಡಿ, ಏನು ಸಮಸ್ಯೆ ಇಲ್ಲ. ಕೆಲವೊಂದ್ ಚೇಂಜಸ್ ಏನೋ ಇದ್ರು, ಚೆನ್ನಾಗಿತ್ತು ಬ್ರದರ್. ಬ್ರದರ್ ರಾಜ ಬ್ರದರ್ ಗೆ ಇದನ್ನ ನಾನು ಆರ್ಡರ್ ಮಾಡ್ತೇನೆ ಬ್ರದರ್ ಇದ್ರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್ ರಚ್ಚಡ್ ಬ್ರದರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿಸ್ಟರ್ಸ್, ಇವತ್ತಿನ ಕ್ಲಾಸ್ ಅಲ್ಲಿ ಡಿಫ್ರೆಂಟ್ ಆಗಿ ಏನ್ ಮಾಡಿದ್ರು ಬ್ರದರ್ ತಗೊಂಡ್ರು ಅಲ್ವರಾ. ಸೊ ಅದ್ರಲ್ಲಿ ಏನಂತಂದ್ರೆ, ನಾವು ನೋಡ್ಬೇಕಾರೆ ಕ್ವಿಜ್ ಕೇಳೋ ಟೈಮಲ್ಲಿ ತುಂಬಾ ಸೈಲೆಂಟ್ ಆಗಿತ್ತು, ಎಲ್ಲರ ಟಕ ಟಕನ ಉತ್ತರ ಬರ್ಕೊಂತಿದ್ರಿ. ವೆರಿ ಗುಡ್. ಅದ್ರಲ್ಲಿ ನೋಡ್ಬೇಕಾದ್ರೆ ನಮ್ಮ ಕಾರ್ತಿಕ್ ಬ್ರದರ್ 9 out of 10 ತೆಗೆದಿದ್ದಾರೆ. ಸೊ ಎಲ್ಲರ ಅವ್ರಿಗೂ ಕೂಡ ಒಂದ್ ಚಪ್ಪಳೆ ತಟ್ಟಿ. ಕಂಗ್ರಾಚುಲೇಷನ್. ಆಮೇಲೆ ನಮ್ಮ ಬೇರೆ ಇನ್ಯಾರು 9 marks ತೆಗೆದಿದ್ದೀರಾ? 9, 8 ಪೂರ್ಣಿಮಾ ಸಿಸ್ಟರ್ ಗು ವಿಜಯ ಸಿಸ್ಟರ್ ಗು ಚಪ್ಪಳೆ ತಟ್ಟಿ. ನಿಮ್ 9 ಅದಕ್ಕೆ ನಿಮ್ಗೆ ಫಸ್ಟ್ ಪ್ರೈಸ್. ನಿಮ್ಗೆ ರಾಧಿಕಾ ಸಿಸ್ಟರ್ ಕೂಡ 9. ವೆರಿ ಗುಡ್. ಎಲ್ಲಪ್ಪ ಬ್ರದರ್ ಕೂಡ 9 ಅಲ್ವಾ? ಎಲ್ಲರೂ ಅವ್ರಿಗೆ ಚಪ್ಪಳೆ ತಟ್ಟಿ. ಗುಡ್ ಗುಡ್ ಗುಡ್. ಆಮೇಲೆ 8 ಆಯ್ತು. 7 ನಮ್ಮ ಸುಜಾತ ಸಿಸ್ಟರ್ 7 ತೆಗೆದಿದ್ದಾರೆ. ಬ್ರದರ್ ನಾನು 7 ತೆಗೆದಿದ್ದೀನಿ ಬ್ರದರ್. ಗುಡ್. ರಾಜು ಬ್ರದರ್, ಸುಜಾತ ಸಿಸ್ಟರ್, ರೇಷ್ಮಾ ಸಿಸ್ಟರ್ 7. ವೆರಿ ಗುಡ್. ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ಯಾರ ಏನ್ ಯಾರ ತೆಗೆದಿದ್ರ? ಮ್ಯಾಗಿ ಸಿಸ್ಟರ್ ನಿಮ್ದೆಷ್ಟು? ಗುಡ್ ಗುಡ್. ಪದ್ಮಾ ಸಿಸ್ಟರ್ ನಿಮ್ದೆಷ್ಟು? 6. ಗುಡ್. ಓಕೆ, ಬೇರೆ ಇನ್ಯಾರು 7 ತೆಗೆದಿದ್ದೀರಾ? ಓಕೆ, ಮ್ಯಾಗಿ ಸಿಸ್ಟರ್ 7, ಪದ್ಮಾ ಸಿಸ್ಟರ್ 6, ಉಷಾ ಸಿಸ್ಟರ್ ಕೂಡ 6. ಬೇರೆ ಅದಕ್ಕಿಂತ ನೆಕ್ಸ್ಟ್ ಇದೆ. ನಮ್ಮ ಮಧುಬುಧರು ಎಲ್ಲಿದ್ದಾರೆ? ಮಧುಬುಧರು ಮಧುಬರು ಇಲ್ಲ. ಓಕೆ ಗುಡ್. ಅನಿತಾ ಸಿಸ್ಟರ್ ನಿಮ್ದೇನೋ ಚಾನ್ಸ್ ಸಿಗ್ತಾ? ಅನಿತಾ ಸಿಸ್ಟರ್ ಮತ್ತೆ ನಮ್ಮ ವೀಣಾ ಸಿಸ್ಟರ್. ಅನಿತಾ ಸಿಸ್ಟರ್ ಏನೋ ಟ್ರೈ ಮಾಡಿದ್ರ? ಕಡಿಮೆ ಇದೆ. ಇರ್ಲಿ ಬಿಡಿ, ಪರವಾಗಿಲ್ಲ. ನೋಡಿ, 0 marks ತೆಗೆದ್ರು ಸರಿ, ತುಂಬಾ ಸಂತೋಷ ಪಡಿ. ಯಾಕೆಂದ್ರೆ ಇದು ನಾವು ಮಾಡ್ತಿರೋಂತ ಪರ್ಪಸ್ ಏನು ಅಂತಂದ್ರೆ, ಅನೇಕ ವಿಚಾರಗಳು ನಾವೇನ್ ಮಾಡಲಿ ತಿಳ್ಕೊಳ್ಳಿ ಬಿಡಿ. ಇವತ್ತು ನೋಡ್ಬೇಕಾರೆ ಆಕ್ಚುಲಿ ಇಲ್ಲಿ ನಮ್ಮ ರಿಚರ್ ಬ್ರದರ್ ಪ್ರಶ್ನೆ ಕೇಳ್ಬೇಕಾರೆ ನನ್ಗೆಲ್ಲ ಆಕ್ಚುಲಿ ಉತ್ತರಗಳು ಗೊತ್ತಿತ್ತು. ಆದ್ರೆ ನಮ್ಗೆ ಇವ್ರು ಕೇಳಂತ ರೀತಿಲಿ ಹೆಂಗ ಅನ್ಸ್ಬಿಡ್ತದೆ, ಅಯ್ಯೋ ಹೌದಲ್ವಾ, ಹಿಂಗಿರ್ಬೋದಲ್ವಾ, ಹಂಗಿರ್ಬೋದಲ್ಲ ಅಂತ ಅಂದ್ಬಿಟ್ಟು ಹೇಳೋದಿಕ್ ನಾವೇನ್ ಮಾಡ್ತೀರಿ, ಸ್ವಲ್ಪ ನಾವು ಹಿಂದೆ ಮುಂದೆ ನೋಡ್ತೀರಿ. ಅದ್ರ ಅದೇ ತರ ಎಲ್ಲರಿಗೂ ಆಗಿರ್ತದೆ ಸಂತೋಷ. ಅದಾಗಿರ್ಬೇಕಾದ್ರೆ ಹೆಂಗ ಗೊತ್ತಾ, ನಮ್ಮ ಮನಸ್ಸು ಚಂಚಲವಾಗಿರ್ಬಾರ್ದು. ನಾವೇನೋ ಕಲ್ತ್ಕೊಂಡಿದಿರೋ ಅದ್ರಲ್ಲಿ ಇನ್ನ ದುಡುವಾಗಿರ್ಬೇಕು ಅಂತ ನಮ್ಗೇನ್ರಿ, ನಮ್ಗಿದೆಲ್ಲ ಒಂದ್ ಪಾಠ ಅದರ. ಸೊ ಅದಕ್ಕೆ ಇದು ನಾವು ಕಲಿಯೋಣ, ಇನ್ನ ಕಲ್ತಿ ಇನ್ನ ಅನೇಕ ವಿಚಾರಗಳು ನಾವೇನ್ ಮಾಡೋಣ, ಇನ್ನ ನಾವು ತಿಳ್ಕೊಳೋಣ ಅದರ. ನಮ್ಗೇನಾಗ್ತಾರೆ ಅಂದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ ಅದ್ರ ನೋಡಿ. ಇವಾಗ ಅದ್ರಲ್ಲಿ ನಮ್ಗೇನ್ ಗೊತ್ತಾಯ್ತು ಅಂತಂದ್ರೆ, ತನ್ನ ತಾಯಿನ ಶಪಿಸ್ತಾನೋ ಅವನ್ಗೆ ಏನ್ ಮಾಡ್ಬೇಕು, ಅವನ ನಾಶ ಮಾಡ್ಬೇಕು ಅಲ್ವರ. ಆಮೇಲೆ ಯಾವ ತರ ಒಂದು ಇದನ್ನ ಒಡಂಬಡಿಕೆ ದೇವದರ್ಶನ ಕೂಡ ಐಟಮ್ ಗಳನ್ನ ಯಾವ ತರ ತಗೊಂಡೋಗ್ಬೇಕು ಅಂತ ನಾವು ನೋಡಿದ್ರಿ. ಅದರ ರೇಷ್ಮಾ ಸಿಸ್ಟರ್ ಕೂಡ ಒಂದ್ ಮಾತಾಡಿದ್ರು ಬಳೆ ಅಂದ್ಬಿಟ್ಟು. ಆಕ್ಚುಲಿ ನೋಡ್ಬೇಕಾದ್ರೆ ಅಲ್ಲಿ ರಿಂಗ್ಸ್ ಇತ್ತು, ಆದ್ರೆ ಆ ವಚನದಲ್ಲಿ ಪಾಯಿಂಟ್ ಗೊತ್ತಿರ್ಲಿಲ್ಲ. ಅಂದ್ರೆ ಆಕ್ಚುಲಿ ರಿಂಗ್ಸ್ ಜೊತೆಗೆ ಏನ್ ಮಾಡ್ತಾರ, ಅದ್ನಲ್ಲಿ ಹಿಮ್ಮರ್ಸ್ ಮಾಡಿ ಪಿಯರ್ಸ್ ಮಾಡಿ ರಾಡ್ನ ಏನ್ ಮಾಡ್ತಾರೆ ತಗೊಂಡೋಗ್ತಿದ್ರು. ಎಷ್ಟೋ ನಾವು ವಿಚಾರಗಳ ಏನ್ ಮಾಡಿದ್ರಿ, ನಾವು ಕ್ಲಾರಿಟಿನ ಏನ್ ಮಾಡ್ತೀವಿ, ನಾವು ತಿಳ್ಕೊಂತೀರಿ. ಅದಕ್ಕೆ ಇದ್ರಲ್ಲಿ ಮೇನ್ ಏನು ಅಂದ್ರೆ ಆಕ್ಟಿವ್ ಪಾರ್ಟಿಸಿಪೇಷನ್. ಅಂದ್ರೆ ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡದಿರೋ ಪರವಾಗಿಲ್ಲ, ನೀವು ಬಂದು ಇಲ್ಲಿ ಭಾಗಿಯಾಗಿ ತಿಳ್ಕೊಳ್ಳೋಂಥ ವಿಚಾರಗಳು ತುಂಬಾ ಇದೆ ನಮ್ಗೆ. ಅದರ ನಾನು ಕೂಡ ಮಾಡ್ಬೇಕಾದ್ರೆ ಏನ್ರಿ, ಎಷ್ಟೋ ವಿಚಾರದಲ್ಲಿ
ಏನ್ರಿ ಎಷ್ಟೋ ವಿಚಾರಗಳು ನಾನೇ ಮಾಡಿದೀನಿ, ನಿಮ್ಮ ಹತ್ರದಿಂದ ನಾವು ಕಲ್ತೀನಿ ಅಂದ್ರೆ ಅಂತ ದೇವ್ರಿಗೆ ಸ್ತೋತ್ರವಾಗ್ಲಿ. ನಮ್ಮ ಮಧು ಬದರು 4 marks ತೆಗೆದಾರೆ, ಆಮೇಲೆ ಉಷಾ ಸಿಸ್ಟರ್, ಪದ್ಮಾ ಸಿಸ್ಟರ್ಗು, ಆಮೇಲೆ ನಮ್ಮ ಮ್ಯಾಗಿ ಸಿಸ್ಟರ್ಗೆ ಎಲ್ಲರಿಗೂ ಚಪ್ಪಳೆ ತಟ್ಟಿ. ಉಷಾ ಸಿಸ್ಟರ್ ನಾನೇ ಕೊಡ್ತೀನಿ, ನೀವೆಲ್ಲ ಕೊಡೋದು ಕೊಟ್ಬಿಡ್ರಿ. ಗುಡ್, ಥ್ಯಾಂಕ್ ಯು ಎವ್ರಿಬಡಿ. ಅನಿತಾ ಸಿಸ್ಟರ್ ಕೂಡ, ಅನಿಸಾ ಸಿಸ್ಟರ್ಗೂ ಕೂಡ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದಾರೆ, ಆದ್ರೂ ಕೂಡ 1 marks ತೆಗೆದಿದ್ದಾರೆ. ಎಲ್ಲರೂ ಅವ್ರನ್ನ ಅಪ್ರಿಶಿಯೇಟ್ ಮಾಡಿ. ಥ್ಯಾಂಕ್ ಯು ವೆರಿ ಗುಡ್ ಪಾರ್ಟಿಸಿಪೇಷನ್. ದಯವಿಟ್ಟು ಎಲ್ಲರೂ ಏನ್ ಮಾಡಿ, ನೀವು ಇದನ್ನ ಪಾರ್ಟಿಸಿಪೇಟ್ ಮಾಡಿ ಆಯ್ತಾರ. ಆಮೇಲೆ ಇನ್ನೊಂದು ಏನು ಅಂದ್ರೆ, ನಮ್ಮ ರಿಚರ್ಡ್ ಬದರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕ್ವಿಜ್ ಆಗ್ತಾ ಇದಾರೆ, ಅಬ್ಸರ್ವ್ ಮಾಡಿದ್ರ? ಎಸ್ ಬ್ರದರ್, ನಾವು ಆನ್ಸರ್ ಬರ್ದು ಕಳಿಸ್ತೀವಿ. ಹಾ, ಗ್ರೂಪ್ ಅಲ್ಲೇ ಕಳಿಸಿ ಆಯ್ತಾ. ಗ್ರೂಪ್ ಅಲ್ಲೇ ನೀವೇನ್ ಗೊತ್ತಾ, ನೀವು ಪೇಪರ್ ಅಲ್ಲಿ ಬರೀಬೇಕು ಅಂತ ಏನಿಲ್ಲ, ನಿಮ್ಮ ಆಡಿಯೋ ಮೆಸೇಜ್ ಆದ್ರೂ ಪರವಾಗಿಲ್ಲ ಆಯ್ತಾ, ಅಥವಾ ನೀವು ಹಂಗೆ ಟೈಪ್ ಕಳ್ಸೋ ಪರವಾಗಿಲ್ಲ, ಪೇಪರ್ ಅಲ್ಲಿ ಬರೋದಕ್ಕೆ ಆಗ್ತಿರೋದ್ ಕೂಡ ಧಾರಾಳವಾಗಿ ಬರೀರಿ. ಏನ್ ಮಾಡಕ್ಕೆ ಹೇಳಿ ಅವ್ರಿಗೆ ಆಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ. ಓಕೆ ಓಕೆ ರಿಚರ್ಡ್ ಬ್ರದರ್, ಅದು ಇಂಪ್ಲಿಮೆಂಟ್ ಮಾಡಿ. ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನ್ ಕ್ವೆಶನ್ಸ್ ಹಾಕ್ತಿರೋ ಆಡಿಯೋ ಮೆಸೇಜ್ ಕೂಡ ಕಳಿಸಿ ಬ್ರದರ್. ಹಲೋ ರಿಚರ್ಡ್ ಬ್ರದರ್, ಕೇಳಿಸ್ತಿದ್ಯಾ? ತಿರ್ಗಾ ರಿಪೀಟ್ ಮಾಡ್ತೀನಿ. ಇವಾಗ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಮ್ಮ ರಿಚರ್ಡ್ ಬ್ರದರ್ ಏನ್ ಕ್ವೆಶನ್ಸ್ ಹಾಕ್ತಾರೋ ಅದನ್ನ ನೆಕ್ಸ್ಟ್ ಅದನ್ನ ಆಡಿಯೋ ಕೂಡ ರಿಚರ್ಡ್ ಬ್ರದರ್ ಕಳ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ರಿಚರ್ಡ್ ಬ್ರದರ್, ಅದನ್ನ ಇಂಪ್ಲಿಮೆಂಟ್ ಮಾಡಿ ಬ್ರದರ್, ಆಗ್ತದಲ್ಲ? ಅವರು ಆಮೇಲೆ ಎಲ್ಲಾರ್ದು ಅಟೆಂಡೆನ್ಸ್ ಹಾಕ್ತಿರಲಿ, ಯಾರೋ ಎಸ್ ಯಾರು ನೋ ಅಂತಂದ್ಬಿಟ್ಟು ಅಲ್ಲರ. ನಾನು ಫ್ರೀ ಇರಲ್ಲ, ಫ್ರೀ ಇದ್ರೆ ಆಫೀಸಿಗೆ ಕೂತ್ರೆ ನಾನು ಡೆಫಿನೆಟ್ ಆಗಿ ಒಂದು ಅಟೆಂಡೆನ್ಸ್ ಶೀಟ್ ರೆಡಿ ಮಾಡ್ತೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಇನ್ಮೇಲೆ ಕ್ವಿಜ್ ಬಂದ ತಕ್ಷಣ ಕ್ವಿಜಲ್ಲಿ ಅಟೆಂಡೆನ್ಸ್ ಬರ್ತದೆ. ಯಾರು ರಿಪ್ಲೈ ಮಾಡಿದರೆ ರಿಪ್ಲೈ ಮಾಡಿಲ್ಲ, ಎಲ್ಲ ಪಬ್ಲಿಕ್ ಎಲ್ಲ ಓಪನ್ ಆಗಿ ಏನು ಮಾಡಿ ರಿಪ್ಲೈ ಮಾಡಿ, ತೊಂದರೆ ಇಲ್ಲ, ನಿಮ್ಗೆ ಏನು ಗೊತ್ತಿದೆಯೋ ಅದೇ ರಿಪ್ಲೈ ಮಾಡಿ ಆಯ್ತಾ. ಆಮೇಲೆ ಆ ರಿಪ್ಲೈಯಲ್ಲಿ ಏನು ಕರೆಕ್ಟು ಯಾವ ತಪ್ಪು ಅಂತಂದ್ಬಿಟ್ಟು ಅದನ್ನೇನು ಮಾಡ್ತಾರೆ ಲಾಸ್ಟಲ್ಲಿ ಫೈನಲ್ ಆಗಿ ಏನು ಮಾಡ್ತಾರೆ ಎಂಡ್ ಆಫ್ ದ ಡೇ ಅದನ್ನೇನು ಮಾಡ್ತಾರೆ ರಿಚರ್ ಬ್ರದರ್ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಎಲ್ಲರೂ ಆಕ್ಟಿವಿಟಿ ಪಾರ್ಟಿಸಿಪೇಟ್ ಮಾಡಿ, ಎಷ್ಟೋ ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ನಿಮ್ಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಆದರೆ ನೀವು ವಚನ ಓದಿ. ಇವಾಗ ಅಲ್ಲಿ ರೂಲ್ಸ್ ಏನಂದ್ರೆ, ನೀವು ಬೈಬಲ್ ತೆಗಿಬಾರ್ದು ಓದ್ಬಾರ್ದು ಅಂತೇನಿಲ್ಲ, ಬ್ರದರ್ ಕೊಟ್ಟಂತ ಪ್ರಶ್ನೆಗಳಿಗೆ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ನೀವು ಬೈಬಲ್ ತೆಗೆದ್ಬಿಟ್ಟು ಹುಡುಕ್ಬೋದು, ಹುಡುಕ್ಬಿಟ್ಟು ನೀವೇನ್ ಮಾಡಿ ಓದಿ. ಅದರ ಬೈಬಲ್ ಹೇಳ್ತಾರೆ ಬೈಬಲ್ ಹೆಂಗ್ ಓದ್ಬೇಕು, ಹುಡುಕಿ ಓದಿರಿ. ಅದರ ಒಂದು ಇಲ್ಲದಿರೋದು ಎಲ್ಲವೋ ಜೊತೆ ಜೊತೆ ಆಗಿರ್ತದೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ವೆರಿ ಗುಡ್ ಅಲ್ಲರ, ಅದಕ್ಕೆ ಎಲ್ಲ ದಯವಿಟ್ಟು ನೀವು ಓದಿ. ಆಮೇಲೆ ನಾಳೆ ನಮ್ದು ಲೈಫ್ ಆಫ್ ಕ್ರೈಸ್ಟ್ ಸ್ಟಡಿ ಇರ್ತದೆ, ಸೊ ದಯವಿಟ್ಟು ನೀವೆಲ್ಲ ಏನ್ ಮಾಡಿ, ನೀವು ಪಾರ್ಟಿಸಿಪೇಟ್ ಮಾಡಿ. ಓಕೆನ್ರ? ಸರಿ, ನಾವ್ ಹಂಗಾರೆ ಕೊನೆಯದಾಗೆ ಈ ಕೂಟನ ಅಂತ್ಯ ಮಾಡೋಣ. ಅಂತ್ಯ ಮಾಡುವಾಗ ನಾವು ಒಂದು ಪ್ರಾರ್ಥನೆ ಮುಖಾಂತರ ಏನ್ ಮಾಡೋಣ, ಅಂತ್ಯ ಮಾಡೋಣ. ಬ್ರದರ್, ಐ ವಾಂಟ್ ಟು ಟೆಲ್ ಸಮಥಿಂಗ್. ಹೇಳಿ ಸರ್. ಆಕ್ಚುಲಿ ಇವತ್ತು ನನಗೆ 21-30 ತನಕ ಚಾಪ್ಟರ್ ನನಗೆ ತುಂಬಾ ಕಷ್ಟ ಅನಿಸ್ತು. ಇವತ್ತು ನಾನು ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತಾನೆ ಅನ್ಸ್ಬಿಡ್ತು, ಸ್ಕಿಪ್ ಆಗ್ಬಿಡೋಣ ಅಂತ ನೆನ್ಸ್ಕೊಂಡೆ. ಆಮೇಲೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವ್ರೆ ನನ್ಗೆ ಜ್ಞಾನ ಕೊಡು, ನೆನಪು ಶಕ್ತಿ ಕೊಡಪ್ಪ ಅಂತ. ಸೊ ದೇವ್ರ ನನ್ಗೆ ನಾನು ಹೇಳ್ದಂಗೆ ನನ್ಗೆ ಎಲ್ಲಾನು ಆನ್ಸರ್ನ ನನ್ಗೆ ಅಟ್ಲೀಸ್ಟ್ 7 ಆನ್ಸರ್ ಮಾಡಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ರು. ದೇವ್ರಿಗೆ ವಂದನೆ. ದೇವ್ರಿಗೆ ಸ್ತೋತ್ರ ರೀ ಸಿಸ್ಟರ್. ಅದು ಕ್ವಶನ್ ಕೊಟ್ಟಿದಾರ ಬ್ರದರು, ರಿಚರ್ಡ್ ಬ್ರದರ್? ಆ ಕ್ವಶನ್ ಯಾರಿಗೂ ಕೊಟ್ಟಿಲ್ಲ. ಇವಾಗ ಬ್ರದರ್ ಕ್ವಶನ್ ಇವಾಗ ಹಾಕ್ತಾರೆ. ನಾನು ಬರ್ಕೊಂಡಿದ್ದೀನಿ, ಹೇಳ್ತೀನಿ ಬೇಕಾದ್ರೆ. ಹೇಳ ಬ್ರದರ್. ಇವಾಗ ನಮ್ಮ ರಿಚರ್ಡ್ ಬ್ರದರ್ ಸಿಸ್ಟರ್ ಆ ಪವರ್ ಪಾಯಿಂಟ್ ಏನ್ ಮಾಡಿದಾರೆ ಅದನ್ನ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾರೆ, ಸೊ ನೀವೆಲ್ಲ ನೋಡ್ಕೊಬಹುದು ಕ್ಲಿಯರ್ ಆಗಿ. ಪರವಾಗಿಲ್ವಾ? ಆಯ್ತು, ಕ್ವಶನ್ ಅಂದ್ರೆ ನಮ್ಗೆ ಗೊತ್ತಾದ್ರೆ ಸಾಕು ಯಾವ್ದು ಕ್ವಶನ್. ಎಲ್ಲ ಪವರ್ ಪಾಯಿಂಟ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕ್ವಶನ್ಸ್ ಬರ್ತಾವಣಿ, ಪ್ರಶ್ನೆಗಳು ಟೈಪ್ ಮಾಡಿ ಕಳಿಸ್ರಲ್ಲ, ಅದಕ್ಕೂ ಕೂಡ ನೀವು ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡಿ. ಎಲ್ಲರೂ ಕೂಡಿ, ತುಂಬಾ ಇನ್ವಾಲ್ವ್ಮೆಂಟ್ ನೋಡಿ, ಅದು ನಿಮ್ಗೆ ತುಂಬಾ ಬ್ಲೆಸ್ಸಿಂಗ್ ಆಗಿರ್ತಾರೆ. ನೀವು ಬೈಬಲ್ ನ ಸರ್ಚ್ ಮಾಡೋದು, ಬೈಬಲ್ ಓದ್ಬೋದು. ಕೆಲವೊಂದು ಸಮಯ ಹೆಂಗಿರ್ತಾರೆ ಅಂದ್ರೆ, ನಮ್ಮ ಮೈಂಡ್ ಎಲ್ಲ ಬೇರೆ ಕೆಲಸದ ಆಕ್ಟಿವಿಟೀಸ್ ಇರ್ತಾರೆ. ಒಂದು ಲಂಚ್ ಬ್ರೇಕ್ ಅಲ್ಲಿ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಟೈಮ್ ತಗೊಳ್ಳಿ, ಒಂದು ಟೀ ಬ್ರೇಕ್ ಅಲ್ಲಿ ಒಂದು ಫ್ಯೂ ಮಿನಿಟ್ಸ್ ಟೈಮ್ ತಗೊಂಡು ಆ ಪ್ರಶ್ನೆಗಳಿಗೆ ಏನ್ ಮಾಡಿ, ನೀವು ಮೆಡಿಟೇಟ್ ಮಾಡಿ, ಅದ್ಗೆ ಏನ್ ಮಾಡಿ, ನೀವು ರಿಪ್ಲೈ ಮಾಡಿ. ಅದರ ಹಂಗೆ ಜಸ್ಟ್ ಆಡಿಯೋ ಮೆಸೇಜ್ ಹಂಗೆ ರೆಕಾರ್ಡ್ ಮಾಡಂಗೆ ಸ್ಪಾಟ್ ಅಲ್ಲಿ ಕಳಿಸ್ತಾರ, ಮುಗಿದೋಯ್ತು. ಅದರ ಸಿಸ್ಟರ್ ಅರ್ಥ ಆಗಿಲ್ಲ ಅವ್ರು ಕೊಡೋ ಕ್ವಶನ್ ಇದೆಲ್ಲ, ಅದು ಸ್ವಲ್ಪ ಅರ್ಥ ಆಗಲ್ಲ. ಆಡಿಯೋದಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ನಮ್ಗೆ, ಆನ್ಸರ್ ಈಸಿ ಆಗುತ್ತೆ. ಕ್ಲಾರಿಫಿಕೇಶನ್ ಕೇಳಿ ನಾನು ಅದು ಕೊಡ್ತೀನಿ. ಆಡಿಯೋ ಮೆಸೇಜ್ ಕೂಡ ಕಳಿಸ್ತಾರೆ, ಅದರಿಂದ ನಿಮ್ಗೆ ಕ್ಲಾರಿಟಿ ಇರ್ತದೆ.
ಹಂಗೇನ ಅರ್ಥ ಇಲ್ಲ ಅಂತ ಕೂಡ ಧಾರಾಳವಾಗಿ ನೀವು ಕೇಳಿ ನಾವು ಖಂಡಿತವಾಗಿ ಶೇರ್ ಮಾಡೋಣ ಓಕೆನಾ ಆಮೇಲೆ ಇರಿ ಒಂದು ನಿಮಿಷ ರೇಷ್ಮಾ ಸಿಸ್ಟರ್ ಹೇಳಿ ಇದು ಇವತ್ತಿತ್ತಲ್ಲ ನೋಟ್ಸ್ ನೇ ಬರೆಯೋದು ಕಂಟಿನ್ಯೂ ನೀವು ಕ್ವಶನ್ ಬೇರೆ ಬೇರೆ ರೀತಿ ಕೇಳ್ರಿ ಬಿಟ್ಟಸ್ತಾಳ ಯಾರು ಯಾರಿಗೆ ಹೇಳಿದ್ರು ಬೇರೆ ಬೇರೆ ರೀತಿ ಕೇಳ್ತಿರ್ಲ ಅದೇ ರೀತಿನ ಕೇಳ್ರಿ ಆದ್ರೆ ನೋಟ್ಸ್ನ್ಯಾಗ ಬರೆಯದ್ ಮಾಡ್ರಿಪ್ಪ ಅವ್ರನ್ ಕೇಳಿ ಇವ್ರ ಕೇಳಿ ಯಾರ ಹೆಸರು ಕೇಳಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತರಿ ಕಂಟಿನ್ಯೂ ಹ್ಯಾಂಡ್ ರೈಸ್ ಮಾಡಕ್ ಬರಲ್ಲ ಪಾಪ ಒಬ್ಬರಿಗೆ ಇದೇ ರೀತಿ ಇದ್ರೆ ಚಲೋ ಅಲ್ರಿ ಬೇಗ ಕ್ಲಾಸ್ ಮುಗಿಯುತ್ತಾ ಸರಿ ಹಂಗ ನೋಡಿ ಒಂದು ಸಲ್ಯೂಷನ್ ವೆರಿ ಗುಡ್ ನೋಡಿ ಏನ್ ಮಾಡ್ಬೋದು ಅಂದ್ರೆ ಕ್ವಶನ್ಸ್ ಜಾಸ್ತಿ ಮಾಡ್ಬೋದು ಈ ತರ ಎಲ್ಲಾರ ಪೇಪರ್ ಬರೀ ಮಾಡ್ಕೊಬಹುದು ಪರ ಇಲ್ವಾ ಹೌದು ಕ್ವಶನ್ ಜಾಸ್ತಿ ಮಾಡಿ ಟೈಮ್ ಕಡಿಮೆ ಆಗುತ್ತೆ ಫೋನ್ ಕೈ ಹಾಕಿದ್ರೆ ಕೈ ನೋವು ಬರ್ತಾವ್ರಿ ಹೌದಾ ಬರ್ತೀನಿ ತಳ್ರಿ ಸರಿ ನೆಕ್ಸ್ಟ್ ಟೈಮ್ ಏನ್ ಗೊತ್ತಾ ಮಾಡ್ರಿ ಇವಾಗ ಅದ್ರಲ್ಲಿ ಇನ್ನೊಂದು ನಮ್ಗೆ ಇನ್ನೊಂದು ಏನಂದ್ರೆ ಎಲ್ಲರಿಂದ ಉತ್ತರಗಳು ಬೇಕು ಇವಾಗ ಎಕ್ಸಾಂಪಲ್ ನೋಡ್ರಿ ನಮ್ಮ ಸುರೇಂದ್ರ ಸಿಸ್ಟರ್ ಲೈನ್ ಇದ್ದೀರಾ ಓಕೆ ಸೊ ಮೋಸ್ಟ್ಲಿ ಸಿಸ್ಟರ್ ಸುರೇಂದ್ರ ಸಿಸ್ಟರ್ ನಮಸ್ಕಾರ ಲೈನ್ ಇದ್ದೀರಾ ನಮಸ್ಕಾರ ಸಿಸ್ಟರ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಏನೋ ಪ್ರಶ್ನೆಗೆ ಏನೋ ಉತ್ತರ ಸಿಗ್ತಾ ನಿಮ್ಗೆ ಯಾವ್ದಾರ ಬಂದಿದ ಗುರ್ತಿತ್ತು ಬ್ರದರ್ ಆದ್ರೆ ನನಗೆ ಏನ್ ಹೇಳ್ಬೇಕು ಅಂತ ಗುರ್ತಿದ್ದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿತ್ತಿಲ್ಲಲ್ವಾ ನಾನು ಓಕೆ ಫೈನ್ ಫೈನ್ ಓಕೆ ಅದು ಏನ್ ಮಾಡ್ಬೇಕು ಅಂತ ಗುರ್ತಿರ್ಲಿಲ್ಲ ನನಗೆ ಓಕೆ 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 ಸಿಸ್ಟರ್ ನನಗೆ ಅದರ ಆನ್ಸರ್ ಗುರ್ತಿತ್ತು ಬ್ರದರ್ ನಾನು ಓದಿದೆ ಗುಡ್ ಗುಡ್ ಓಕೆ ನೆಕ್ಸ್ಟ್ ವೀಕ್ ಸ್ವಲ್ಪ ಪ್ರಯತ್ನ ಮಾಡೋಣ ವರಲಕ್ಷ್ಮಿ ಸಿಸ್ಟರ್ ಲೈನ್ ಇದ್ದೀರಾ ಓಕೆ ರಾಜಶೇಖರ್ ಬ್ರದರ್ ನಿಮ್ದು ಎಷ್ಟು ಬಂತು ಮಾರ್ಕ್ಸ್ ಬ್ರದರ್ 7 ಗುಡ್ ಓಕೆ ಗೌರವ ಸಿಸ್ಟರ್ ನೀವೇನಾದ್ರು ಬರ್ಕೊಂಡ್ರಾ ಬ್ರದರ್ ನಾನು ಎಲ್ಲಾ ಪ್ರಶ್ನೆನೂ ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅದರಲ್ಲಿ ವಾಕ್ಯಗಳು ಚೇಂಜಸ್ ಇತ್ತು ಓಕೆ ಓಕೆ ತೊಂದರೆ ಇಲ್ಲ ಸರ್ ಅದನ್ನ ನಾನು ಇಲ್ಲಿ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಓಪನ್ ನೋಡಿದ್ದೀನಿ ನಾನು ಫೈನ್ ಓಕೆ ಓಕೆ ಆಮೇಲೆ ನೆಕ್ಸ್ಟ್ ಮೆನಕಸ್ ಇಂಗ್ಲಿಷ್ ಬಂದಿದೆ ಮಾರ್ಕ್ಸ್ ಮೆನಕಲ್ ಹೇಳ್ರಲ್ಲ ಅದು ಪೂರ್ತಿ ಕರೆಕ್ಟ್ ಇದೆ ಬ್ರದರ್ ನನ್ ಪೂರ್ತಿ ಬೇಡ ನಾನ್ ಕರೆಕ್ಟ್ ತಿಳ್ಕೊಂಡೆ ಯಾಕೆಂದ್ರೆ ತಿಳ್ಕೊಂಡಿರ್ನಿಲ್ಲ ಅದು ಓಕೆ ಡಬಲ್ ನೆಕ್ಕಲ್ ಮಾಡಿರೋದು ಪೂರ್ತಿ ಜಾಲಿ ಮರದಲ್ಲಿ ಅದು ಖಂಡಿತ ಅದು ನನಗೆ ಚೆನ್ನಾಗಿ ಗೊತ್ತು ಇನ್ನು ಇದ್ರಲ್ಲಿ 21:2 ಕೇಳಿದಂತ ವಾಕ್ಯ ಸ್ವಲ್ಪ ತಪ್ಪಿತ್ತು 15 ಕೇಳಿರುವಂತ ವಾಕ್ಯ ಸ್ವಲ್ಪ ತಪ್ಪಿತ್ತು ಆ ಬೈಬಲ್ ಅಲ್ಲಿ ಗುಡ್ ಓಕೆ ಆಗ್ಲಿ ಸರ್ ರಿಚರ್ಡ್ ಬ್ರದರ್ ಕೇಳಿರೋ ಬೈಬಲ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಹಾ ಸರಿ ಬ್ರದರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಮೇನಕಾ ಸಿಸ್ಟರ್ ನಿಮ್ಗೆ ಲೈನ್ ಇದ್ದೀರಾ ಮೇನಕಾ ಸಿಸ್ಟರ್ ಸರಿ ಓಕೆ ಫೈನ್ ಓಕೆ ನೆಕ್ಸ್ಟ್ ಟೈಮ್ ನಾವು ಹೇಳೋಂಥ ರೀತಿಯಲ್ಲಿ ಕೆಲವೊಂದಲ್ಲಿ ಇಂಪ್ರೂವ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ ಓಕೆನಾ ಕೊನೆಯದಾಗಿ ಮೀಟಿಂಗ್ ಅಂತ್ಯ ಮಾಡೋಣ ಯಾರಿಗೋ ಪ್ರಶ್ನೆಗಳೇನ ಇದೆಯಾ ನಮ್ ಬಸವರಾಜ್ ಬ್ರದರ್ ಬಸವರಾಜ್ ಬ್ರದರ್ ನಿಮ್ಗೆ ಎಷ್ಟು ಬಂತು ಹೇಳ ಬ್ರದರ್ 7 ಪರ್ಫೆಕ್ಟ್ ಬಿಡಿ ಮಾರ್ಕ್ಸ್ ಗಿಂತ ನಿಮ್ಮೆಲ್ಲರ ಜೊತೆ ನಾನು ಭಾಗಿಯಾಗ್ಬಿಟ್ಟು ಕೇಳೋದು ತುಳ್ಕೊಳ್ಳೋದು ಅಂಬಲ ಇದೆಯಲ್ಲ ಅದು ಒಂದೇ ನಿಮ್ಮೇನ್ ಈ ಮಾರ್ಕ್ಸ್ ಮುಖ್ಯ ಆಗಿರಲ್ಲ ಎಷ್ಟೋ ಸರಿ ಔಟ್ ಆಫ್ ಔಟ್ ಬಂದ್ರು ನನಗೆ ಹೇಳ್ಕೊಳಕ್ ಅದು ಬೇಜಾರು ಅದು ಚೆನ್ನಾಗಿರಲ್ಲ ನನಗೆ ಒಟ್ಟಿನಲ್ಲಿ ಖುಷಿ ಇರ್ತದೆ ಎಲ್ಲರದ್ದು ನೋಡ್ಲಿಕ್ಕೆ ನಾವು ಟೀಚರ್ ಅಲ್ಲ ಹಾಗಾಗಿ ಟೀಚರ್ ಆಗಿರಕ್ ಇಷ್ಟ ಅಲ್ಲ ನನಗೆ ಸ್ಟೂಡೆಂಟ್ ಆಗಿರಕ್ ಇಷ್ಟ ಆಗುತ್ತೆ ಹಾಗಾಗಿ ನನಗೆ ಎಲ್ ಕೆ ಜಿ ಸ್ಟೂಡೆಂಟ್ ಆಗಿವಾಗ ಸುಧಾರಿಸ್ಕೋಬೇಕೆಲ್ಲರು ವಂಡರ್ಫುಲ್ ವಂಡರ್ಫುಲ್ ಓಕೆ ನಮ್ಮ ರಿಚರ್ ಬ್ರದರ್ ಪವರ್ ಪಾಯಿಂಟ್ ನ ಶೇರ್ ಮಾಡಿದ್ದಾರೆ ಗ್ರೂಪ್ ಅಲ್ಲಿ ಎಲ್ಲರೂ ಓದಿ ಪ್ರಶ್ನೆ ಉತ್ತರಗಳೆಲ್ಲ ಅದೆಲ್ಲ ಇದೆ ಏನೋ ಸಂದೇಹಗಳು ಇತ್ತಂದ್ರೆ ನೀವು ದಾಳಗೆ ಕೇಳಿ ನಾವು ಉತ್ತರ ಕೊಡೋಣ ಸರಿ ಓಕೆ ನಾವು ಹಂಗಾರೆ ಮೀಟಿಂಗ್ ಅಂತ್ಯ ಮಾಡೋಣ ಪ್ರಾರ್ಥನೆ ಮಾಡಿ ಓಕೆ ಬ್ರದರ್ ಎಸ್ ಬ್ರದರ್ ಓಕೆ ನಮ್ಮ ಮೊದಲ ಅಂತ ಹಂಗಾರೆ ರಾಜಶೇಖರ್ ಬ್ರದರ್ ಇದ್ರ ಲೈನ್ ಅಲ್ಲಿ ಎಸ್ ಬ್ರದರ್ ಬ್ರದರ್ ಪ್ರಾರ್ಥನೆ ಮಾಡಬಹುದು ಆಗ್ತದ ಖಂಡಿತ ಬ್ರದರ್ ಓಕೆ ಥ್ಯಾಂಕ್ ಯು ಎಲ್ಲರೂ ತಲೆಬಾಗಿ ಪ್ರಾರ್ಥಿಸಿಕೊಳ್ಳೋಣ ತಂದೆಯಾದ ದೇವರೇ ಈ ಪವಿತ್ರವಾದ ಸಂಜೆಯ ವೇಳೆಯಲ್ಲಿ ಈ ಸಾಧಾವಕಾಶವನ್ನು ದಯಪಾಲಿಸಿಕೊಟ್ಟಿರುವುದಕ್ಕಾಗಿ ನಿಮಗೆ ಮೊದಲನೇದಾಗಿ ಕೋಟ್ಯಾನುಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ತಂದೆ ಇಲ್ಲಿ ಆನ್ಲೈನ್ ಕ್ಲಾಸ್ನಲ್ಲಿ ಸೇರುವಂತಹ ನಮಗೆ
ಪ್ರಾರ್ಥನೆ ಮಾಡುತ್ತೇನೆ. ಇಲ್ಲಿ ಸೇರುವಂತಹ ನಮಗೆ ನಿಮ್ಮ ಪ್ರಾರ್ಥನೆ ಪವಿತ್ರಾತ್ಮ ಮತ್ತು ನಿಮ್ಮ ಸಹಾಯವನ್ನು ಮತ್ತು ಜ್ಞಾನವನ್ನು ನೀಡಿ ತುಂಬಿಸಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ ತಂದೆಗೆ. ಇಲ್ಲಿ ಮಾತಾಡಿದಂತಹ ಸಹೋದರನು ನಿಮ್ಮ ಪಾದರ ಸಮರ್ಪಿಸುತ್ತಿದ್ದೇನೆ. ಇಗೋ ಈ ದಿನ ನಿಮ್ಮ ಚಿತ್ರ ಪ್ರಕಾರ ನಿಮ್ಮ ವಾಕ್ಯಗಳನ್ನು ಈ ಸಹೋದರ ಮುಖಾಂತರ ದಯಪಾಲಿಸಿಕೊಳ್ಳುವುದಕ್ಕಾಗಿ ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ ತಂದೆಗೆ. ಇಲ್ಲಿ ಸೇರಿರುವಂತಹ ನಮಗೆ ಯಾವುದೇ ತಡೆಗಳು ಆಗದೆ ನಿಮ್ಮ ಪವಿತ್ರಾತ್ಮರ ಸಹಾಯದಿಂದ ಈ ಪಾಠದ ಆರಂಭದಿಂದ ಕೊನೆಯವರೆಗೂ ನಮಗೆ ಕಾವಲು ಹಾಕಿಸಿ ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ತಂದೆಗೆ ಈ ಎಲ್ಲ ಘನತೆ ಮಹಿಮೆ ಸ್ತುತಿ ಸ್ತೋತ್ರವು ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇನೆ. ಈ ಎಲ್ಲ ಪ್ರಾರ್ಥನೆಗಳನ್ನು ನಿಮ್ಮ ಒಡೆಯನು ಲೋಕ ರಕ್ಷಕನು ರಾಜಾದಿರಾಜನು ನಮ್ಮ ಪ್ರಭು ಯೇಸು ಸ್ವಾಮಿಯ ಮುಖಾಂತರ ಈ ಎಲ್ಲ ಪ್ರಾರ್ಥನೆಗಳನ್ನು ಮನಃಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ. ಪಟೇಲ್ ಬ್ರದರ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ದೇವರ ಆಶೀರ್ವಾದ. ವೆರಿ ಗುಡ್ ವೆರಿ ಗುಡ್. ರಿಚರ್ಡ್ ಬ್ರದರ್ ನಮಸ್ತೆ. ನಮಸ್ತೆ ನಮಸ್ತೆ ಬ್ರದರ್. ಹರ್ಷಿಕ ಬ್ರದರ್ ಗುಡ್ ಈವ್ನಿಂಗ್. ಎಲ್ಲಪ್ಪ ಬ್ರದರ್ ಗುಡ್ ಈವ್ನಿಂಗ್. ನಮಸ್ಕಾರ 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 ಸಿಸ್ಟರ್ ಹೇಗಿದ್ರ? ಇಲ್ಲಪ್ಪ ಬ್ರದರ್ ನಮಸ್ತೆ. ಸಿಸ್ಟರ್ ನಮಸ್ತೆ. ಮಾಮಾ ನಮಸ್ತೆ. ಮಾಮಾಗ್ ನಮಸ್ತೆ ಮಾಡ್ತೀರಮ್ಮ ರಾಧಿಕಮ್ಮ.